ನಮಸ್ಕಾರ ವೀಕ್ಷಕರೇ. ಸ್ವಚ್ಛ ಭಾರತ ಅಭಿಯಾನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯ ಮಂಗಳೂರು ರಾಮಕೃಷ್ಣ ಮಿಷನ್ನಿಂದ ಸ್ವಚ್ಛತಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಟ್ಟಿಗೆ ರಾಮಕೃಷ್ಣ ಮಿಷನ್ನ ಸ್ವಾಮೀಜಿಗಳಾದಂತಹ ಶ್ರೀ ಏಕಗಮ್ಯಾನಂದಜಿ ಇದ್ದಾರೆ. ಸ್ವಾಮೀಜಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಈಗ ಹೇಳಿ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ರಾಮಕೃಷ್ಣ ಮಿಷನ್ನವರು ಸ್ವಚ್ಛ ಮಂಗಳೂರು ಅನ್ನುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕಳೆದ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಏನೇನು ಕಾರ್ಯಕ್ರಮ ಯಾವ ರೀತಿ ಮಾಡಿದ್ದೀರಿ, ಹೇಗೆ ಮಾಡಿದ್ದೀರಿ ತಿಳಿಸಿ. ರಾಮಕೃಷ್ಣ ಮಿಷನ್ಗೆ ಕೇಂದ್ರ ಸರ್ಕಾರ ವಿನಂತಿ ಮಾಡಿಕೊಂಡಿತ್ತು, ಸ್ವಚ್ಛತಾ ಅಭಿಯಾನವನ್ನು ತಾವು ತಮ್ಮ ಭಕ್ತರು ಮತ್ತು ಸ್ವಯಂ ಸೇವಕರು ವಿದ್ಯಾರ್ಥಿಗಳು ಹಿತೈಷಿಗಳನ್ನು ಹಿಡ್ಕೊಂಡು ಪ್ರತಿ ಭಾನುವಾರ ಮಾಡಬೇಕು ಅನ್ನೋವಂಥದ್ದು ಕೇಂದ್ರ ಸರ್ಕಾರದ ವಿನಂತಿ ಆಗಿತ್ತು. 2014 ಅಕ್ಟೋಬರ್ 2 ಭಾರತ ಸರ್ಕಾರ ಇದನ್ನು ಲಾಂಚ್ ಮಾಡಿದಾಗ ನಮ್ಮ ಮಠಕ್ಕೆ ಕೂಡ ವಿಶೇಷವಾಗಿ ಪತ್ರ ಬರೆದು ವಿನಂತಿ ಮಾಡಿಕೊಂಡಿತ್ತು. ನಾವು ಅದನ್ನು 2015 ಜನವರಿ 31 ನಿರಂತರವಾಗಿ ಸುಮಾರು 4.5 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಮಂಗಳೂರಿನಲ್ಲಿ, ಸ್ವಚ್ಛ ಮಂಗಳೂರು ಎಂಬ ಹೆಸರಿನಲ್ಲಿ. ಕೇವಲ ಶ್ರಮದಾನಕ್ಕಷ್ಟೇ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ, ನಾವು ಅದನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಂಗಳೂರಲ್ಲಿ ಜೋಡಿಸಿಕೊಂಡಿದ್ದೇವೆ. ಪ್ರಮುಖವಾಗಿ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗಾಗಿ ಶ್ರಮದಾನ ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಿಮ್ಮ ಘೋಷವಾಕ್ಯ ತುಂಬ ಖುಷಿಯಾಗುತ್ತೆ, ಸ್ವಚ್ಛ ಭಾರತ ಅಭಿಯಾನ ಕನಸಲ್ಲ ಮನಸ್ಸು ಮಾಡಬೇಕಷ್ಟೇ ಅಂತ ಹೇಳಿ. ಸೊ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ, ಹೇಗೆಲ್ಲ ಮಾಡ್ತಾ ಇದ್ದೀರಿ, ಯಾರೆಲ್ಲ ಸ್ವಯಂ ಸೇವಕರು ನಿಮ್ಮೊಟ್ಟಿಗಿದ್ದಾರೆ ತಿಳಿಸಿ. ನಾನು ಆವಾಗಲೇ ಹೇಳಿದಾಗೆ 2014 ನಮಗೆ ಪತ್ರ ಬಂದಿದ್ದರೂ ಕೂಡ 2015 ನಾವು ಆರಂಭ ಮಾಡಿದ್ದೇವೆ. ಯಾಕೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಮುಂಚೆ ನಾವು ಏನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದರೆ, ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಬಹಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ, ಜನರೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸ್ತಾರೆ ಅಂದ್ಕೊಂಡಿದ್ವಿ. ಹೀಗಾಗಿ ನಮ್ಮ ಅವಶ್ಯಕತೆ ಅಲ್ಲಿಲ್ಲ ಅಂದ್ಕೊಂಡಿದ್ವಿ. ಆದರೆ ಅಕ್ಟೋಬರ್ 2 ಆರಂಭವಾಗಿ 2014 ಅಕ್ಟೋಬರ್ ಮುಗಿಯೋದ್ರೊಳಗೆ ಅದರ ತೀವ್ರತೆಯನ್ನು ಕಳೆದುಕೊಳ್ತು ಅಂತ ನಮಗೆ ಅನ್ನಿಸ್ತು. ಹೀಗಾಗಿ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ, ಇದನ್ನು ನಾವು ರಾಮಕೃಷ್ಣ ಮಠದಿಂದ ಯೋಜನಾಬದ್ಧವಾಗಿ ಕೈಗೆತ್ಕೊಂಡಂಥ ವಿಚಾರ ಮಾಡಿ ಒಂದು 2 ಚೆನ್ನಾಗಿ ಯೋಜನೆಯನ್ನು ಮಾಡಿ 2015 ಜನವರಿ 31 ಅಂದರೆ ಗಾಂಧೀಜಿ ಹುತಾತ್ಮರಾದಂಥ ದಿನದ ದಿವಸ ಆರಂಭ ಮಾಡಿದ್ವಿ. ಅಂದಿನಿಂದ ಅವಾಗ ಮೊದಲು ನಾವೊಂದು 40 ವಾರಗಳ ಕಾಲ ಕೇವಲ ಒಂದೇ ತಂಡವಾಗಿ ಶ್ರಮದಾನವನ್ನು ಮಾಡಿದ್ದೇವೆ. ಭಾನುವಾರ ದಿವಸ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಮಂಗಳೂರಿನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಸ್ವಚ್ಛತೆಯನ್ನು ಕೈಗೊಂಡಿದ್ದೇವೆ. ಸುಮಾರು 100-150 ಜನ ಸ್ವಯಂ ಸೇವಕರು ಒಟ್ಟಿಗೆ ಸೇರಿ. ಆಮೇಲೆ ನಾವೊಂದು 2 ಆದ ಮೇಲೆ ಸ್ವಲ್ಪ ಕಾರ್ಯಕ್ರಮಗಳನ್ನು ಇದಕ್ಕೆ ಜೋಡಿಸ್ಕೊಂಡಿವಿ. ಓಕೆ, ಈ ಕಾರ್ಯಕ್ರಮದ ಬಗ್ಗೆ ಖಂಡಿತ ಮಾತಾಡೋಣ. ಆಗಲೇ ಒಂದು ಕರೆ ಬಂದಿದೆ. ನಮಸ್ಕಾರ, ಜಯಪ್ರಕಾಶ್ ಅವರು ಮಂಗಳೂರಿನಿಂದನೇ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಸ್ವಾಮೀಜಿಗಳಿಗೆ ಪ್ರಣಾಮಗಳು. ನಮಸ್ತೆ, ಹೇಳಿ. ನಮಸ್ತೆ. ಸ್ವಾಮೀಜಿಗಳನ್ನು ಕಾಣಬೇಕಿದ್ರೆ ಮಠ ಮಾನ್ಯಗಳಿಗೆ ಹೋಗ್ಬೇಕಾಗಿಲ್ಲ. ರವಿವಾರದಂದು ಮಂಗಳೂರಿನ ಬೀದಿಗಳಲ್ಲಿ ಹೊರಕ್ಕೆ ಸಹಿತ ಸಿಗ್ತಾರೆ ಎಂಬ ಮಾತು ಮಂಗಳೂರಿನಲ್ಲಿ ಮನೆ ಮಾತಾಗಿದೆ. ಕಳೆದ ಸುಮಾರು 5 ವರ್ಷದಿಂದ ಇಂತಹ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದರ ಸಹಯೋಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸ್ವಾಮೀಜಿಯವರಿಗೆ. ಮೊದಲನೆಯದಾಗಿ ಇದೆಲ್ಲವೂ ಸಾಧ್ಯವಾದದ್ದು ಜನರ ಮಂಗಳೂರು ಜನರ ಒಂದು ಒಂದು ಸ್ಪಂದನೆ, ಉತ್ತಮವಾದ ಸ್ಪಂದನೆ ಸಿಕ್ಕಿರೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇದು ಜನರಿಂದ ಜನರಿಗಾಗಿ ಜನರೇ ಮಾಡುವ ಕಾರ್ಯಕ್ರಮ. ಮಠ ಏನು ಮಾಡಿದೆ ಅಂತಂದರೆ ಕೇವಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಸೊ ಇದು ಇದರ ಒಂದು ಪೂರ್ಣ ಶ್ರೇಯಸ್ಸು ಮಂಗಳೂರು ಜನರಿಗೆ ಸಲ್ಲಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ತುಂಬ ಸಂತೋಷ, ತುಂಬ ಖುಷಿಯಾಯಿತು ಜಯಪ್ರಕಾಶ್ ಅವರು ಮಂಗಳೂರಿನಿಂದ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ರು ನಮಗೆ. ಹಾಗೆ ಈಗ ಮತ್ತೊಂದು ಕರೆ ಕೂಡ ಇದೆ, ಬೆಳಗಾವಿಯಿಂದ ಶಿವಾನಂದ್ ಅನ್ನೋರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡಿ ಸ್ವಾಮೀಜಿಯವರಿಗೆ. ನಮಸ್ಕಾರಗಳು. ನಮಸ್ತೆ ಸ್ವಾಮೀಜಿ ಅವ್ರ, ನನ್ನ ಪ್ರಶ್ನೆ ಹೀಗಿದೆ, ಈಗ ಸದ್ಯ ಯುವ ಪೀಳಿಗೆಯವರಿಗೆ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ತಿಳಿಸಿಕೊಡಲು ಮತ್ತು ಅವರಿಗೆ ಯಾವ ಪ್ರಕಾರ ನೀವು ಮಾರ್ಗದರ್ಶನ ಮಾಡಬಹುದು ಅಂದ್ರೆ, ಈಗ ಸಪೋಸ್ ಇವರು ಒಂದು ಗ್ರೂಪ್ ಇದೆ, ಆ ಗ್ರೂಪ್ ನಿಮ್ಮ ಜೊತೆ ಒಂದು ಸಂಪರ್ಕ ಮಾಡಿ ಅವರು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕೈಗೊಳ್ಳ ಪಾಲ್ಗೊಂಡಬೇಕಾದ್ರೆ ಯಾವ ರೀತಿ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ನೀವು ಅವ್ರಿಗೆ ಏನು ಮಾರ್ಗದರ್ಶನ ಮಾಡ್ತೀರಿ ಅಂತ ನನಗೆ ಪ್ರಶ್ನೆ ಆಗಿದೆ ಸರ್. ಬಹಳ ಒಳ್ಳೆಯ ಪ್ರಶ್ನೆ. ನಾನು ನಮಗೆ ಹಲವಾರು ಜಿಲ್ಲೆಗಳಿಂದ ಇದೇ ರೀತಿಯ ಒಂದು ಕರೆಗಳು ಮಠಕ್ಕೆ ಬರ್ತಾ ಇದ್ದಾವೆ, ಯಾವ ರೀತಿ ನಾವು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಮಾಡಬಹುದು ನಮ್ಮ ಊರುಗಳಲ್ಲಿ ಕೂಡ ಅಂತ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ,
ಒಂದು ನಾವು ಪ್ರತಿ ಭಾನುವಾರ ಗ್ರೂಪ್ ಎಷ್ಟಾದರೂ ಪರವಾಗಿಲ್ಲ, 15-20 ಜನ 30 ಜನ 40 ಜನ ಎಷ್ಟಾದರೂ ತೊಂದರೆ ಇಲ್ಲ, ಪ್ರತಿ ಭಾನುವಾರ ಒಂದು 2 ಗಂಟೆಗಳ ಕಾಲ ಶ್ರಮದಾನವನ್ನು ಮಾಡಿ. ಕೆಲವೊಂದು ಜನ ಶ್ರಮದಾನ ಮಾಡಿದಾಗ ತಮಾಷೆ ಮಾಡಲಿಕ್ಕೆ ಕೂಡ ಇದೆ, ಏನು ಅಂತ ಹೇಳಿದರೆ ನೀವು ಇವತ್ತು ಕಸ ಗುಡಿಸಿ ಹೋಗ್ತೀರಿ ನಾಳೆ ಯಾರು ಬರ್ತಾರಂತೇಳಿ. ನಾವು ಕಸ ಗುಡಿಸೋದು ಕಸ ಗುಡಿಸೋಗೋಸ್ಕರ ಅಲ್ಲ, ನಾವು ಜಾಗೃತಿಗೋಸ್ಕರ. ಕೆಲವೊಂದು ನಾವು ಜಾಥಾಗಳನ್ನು ಮಾಡ್ತೇವೆ, ಜಾಗೃತಿ ಜಾಥಾಗಳನ್ನು, ಅದೇ ಥರ ಇದು ಕೂಡ ಒಂದು ಜಾಥವೇ. ಜನರಿಗೆ ಅದರ ಮೂಲಕ ಒಂದು ಜಾಗೃತಿ ಉಂಟಾಗ್ತದೆ ಮತ್ತು ಮಾಡುವವರ ಮನಸ್ಸಲ್ಲಿ ಕೂಡ ಅದ್ರ ಕುರಿತಾಗಿ ಒಂದು ಜಾಗೃತಿ ಇರ್ತದೆ. ಮಾಡುವವರಾದರೂ ಕೊನೆಗೆ ಬೆಸಾಡೋದಿಲ್ಲ. ಹೀಗಾಗಿ ಇಡೀ ಊರನ್ನು ಸೇರಿಸ್ಕೊಂಡು ಖಂಡಿತವಾಗಿ ಮಾಡ್ಬೋದು. ಇದರೊಳಗಿರೋ ಒಂದು ಒಂದೇ ಒಂದು ಸಣ್ಣ ಒಂದು ಅಪಾಯ, ಏನು ಒಂದು ಅಪಾಯ ಅಲ್ಲ, ಒಂದು ಸಮಸ್ಯೆ ಏನಾಗ್ತದೆ ಅಂತ ಹೇಳಿದರೆ, ಭಾಳ ಒಂದು ಉತ್ಸಾಹದಲ್ಲಿ ಏನೋ ಕಾರ್ಯಕ್ರಮವನ್ನು ಆರಂಭ ಮಾಡಿಬಿಡ್ತಾರೆ, ಅದರ ಒಂದು ನಿರಂತರತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸೋಲ್ತಾರೆ. ಆದ್ದರಿಂದ ನಿಮ್ಮ ಹತ್ರ ನಾನು ಒಂದು ವಿನಂತಿ ಏನು ಅಂತ ಹೇಳಿದರೆ, 2 ಗಂಟೆ ಕಾರ್ಯಕ್ರಮ ವಾರಕ್ಕೆ ಒಂದೇ ಮಾಡಿ, ಅದನ್ನು ನಿರಂತರವಾಗಿ ಪ್ರಧಾನಿಗಳ ಆಶಯ ಏನಾಗಿತ್ತು ಅಂತ ಹೇಳಿದರೆ, ವಾರಕ್ಕೆ 2 ಗಂಟೆ, ವರ್ಷಕ್ಕೆ 100 ಗಂಟೆ, 5 ವರ್ಷಗಳ ಕಾಲ ಕಾರ್ಯಕ್ರಮ ನಡೀಬೇಕು ಅನ್ನೋಂಥದ್ದು ಅವ್ರ ಆಶಯವಾಗಿತ್ತು. ಅಂದರೆ ಅವರು 2014 ಈ ಕರೆ ಕೊಟ್ಟಿದ್ದರು. ಗಾಂಧೀಜಿಯವರ 150ನೇ ಜನ್ಮ ಜಯಂತಿ 2019 ಅಕ್ಟೋಬರ್ 2 ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ. ತೊಂದರೆ ಇಲ್ಲ, ಈಗೂ ಏನೂ ತೊಂದರೆ ಆಗಲಿಲ್ಲ, ಅದನ್ನು ನಾವು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಖಂಡಿತವಾಗಿ ನಿಮ್ಮ ಊರಲ್ಲಿ ಏನಾದರೂ ಮಾಡೋದಾದರೆ ಈ ಕಾರ್ಯಕ್ರಮ ಆದಮೇಲೆ ಒಂದು ನಂಬರನ್ನು ನಿಮಗೆ ಹೇಳಿ. ನಮ್ಮ ಪ್ರಶ್ನೆ ಬಂದ್ಬಿಟ್ಟು, ಸ್ವಾಮೀಜಿಗಳಿಗೆ ಮೊದಲನೇದಾಗಿ ಹೃದಯಪೂರ್ವಕ ನಮಸ್ಕಾರಗಳು. ನಮಸ್ತೆ. ನನ್ನ ಪ್ರಶ್ನೆ, ಈಗ ಮಂಗಳೂರಲ್ಲಿ ನೀವು ಹಮ್ಮಿಕೊಂಡಿರ್ತಕ್ಕಂಥ ಈ ದೇಶ ಪ್ರೇಮದ ಕಾರ್ಯಕ್ರಮವನ್ನ ನಮ್ಮ ಊರಲ್ಲಿ ನೀವು ನಿಮ್ಮ ತಂಡದ ಜೊತೆ, ನಮ್ದು ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಿ ತಾಲೂಕು ತಂಬ್ರಾಳಿ ಗ್ರಾಮ ಅಂತೇಳಿ, ನೀವು ನಿಮ್ಮ ತಂಡದ ಜೊತೆಯೇ ಇಲ್ಲಿಗೆ ಬಂದ್ರೆ ನಿಮ್ಮ ತಂಡವನ್ನ ನೋಡಿಕೊಂಡು ನಾವು ಇಲ್ಲಿ ಊರಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನ ಮಾಡ್ಕೋಬಹುದು. ನಿಮ್ಮ ತಂಡದ ಕೆಲಸಗಳೇನು, ಇಡೀ ರಾಷ್ಟ್ರವ್ಯಾಪಿ ಈ ಕಾರ್ಯಕ್ರಮವನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಜಾರಿಗೆ ತರಬಹುದು ಅಂತ. ಬಹಳ ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆ ಕೂಡ ಹಿಂದಿನ ಪ್ರಶ್ನೆ ಮುಂದುವರೆದ ಭಾಗ. ನಾನು ಆವಾಗಲೇ ಹೇಳಿದೆ, ನಾವೇ ಬೇರೆ ಊರುಗಳಿಗೆ ಹೋಗಿ ಮಾಡುವಂಥ ಒಂದು ಸಂದರ್ಭ ಅಥವಾ ಪ್ರಮೇಯ ಕಡಿಮೆ ಇದೆ. ಆದರೆ ನೀವು ಅಲ್ಲಿಯ ಜನ ಏನಾದರೂ ಒಂದು ಆರ್ಗನೈಸ್ ಆಗಿ ಬಂದರೆ ಅಥವಾ ನೀವೇನಾದರೂ ಅಪ್ರೋಚ್ ಮಾಡಿದರೆ ಅಥವಾ ಫೋನಲ್ಲೇ ಕೇಳಿದರೆ, ಖಂಡಿತವಾಗಿ ನಾವು ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತೇವೆ. ನಾನು ಆವಾಗಲೇ ಹೇಳಿದಾಗೆ, ಸ್ವಚ್ಛತೆಗೋಸ್ಕರ ಅಲ್ಲ, ಜಾಗೃತಿಗೋಸ್ಕರ ಸ್ವಚ್ಛತೆ, ಅದನ್ನೊಂದು ತುಂಬ ನೆನಪಿಟ್ಕೊಳ್ಳಿ. ಮತ್ತು ನಾವು ಇತ್ತೀಚೆಗೆ ಮುಂದೆ ಅದನ್ನು ಕೂಡ ನಾನು ಅದನ್ನು ಕುರಿತು ಮಾತಾಡಲಿಕ್ಕಿದೆ. ಕೇವಲ ರಸ್ತೆ ಗುಡಿಸೋದಷ್ಟೇ ಇಲ್ಲ, ಅದ್ರ ಒಟ್ಟಿಗೆ ನಾವು ಹೇಗೆ ನಮ್ಮ ತ್ಯಾಜ್ಯ ನಮ್ಮ ಹೊಣೆ ಈ ಕಾನ್ಸೆಪ್ಟನ್ನು ಮನೆ ಮನೆಗೆ ಮುಟ್ಟಿಸೋದು ಹೇಗೆ. ಸೊ ಈಗೇನು ನೀವು ತಂಡಗಳನ್ನು ಮಾಡಬೇಕು ಅಂತ ತುಂಬ ಜನ ಅಪೇಕ್ಷೆ ಪಡ್ತಾ ಇದ್ದೀರಿ, ಅದರ ಬದಲಿಗೆ ನೀವು ಮನೆ ಮನೆಗೆ ಹೋಗಿ ಜಾಗೃತಿ ಕಾರ್ಯಕ್ರಮ ಮತ್ತು ನಮ್ಮ ತ್ಯಾಜ್ಯ ನಮ್ಮ ಹೊಣೆ, ನಮ್ಮ ಕಸವನ್ನು ನಾವು ಮನೆಯಲ್ಲಿ ಹೇಗೆ ಸುಲಭವಾಗಿ ನಿರ್ವಹಣೆ ಮಾಡ್ಬೋದು, ಅದ್ರ ಬಗ್ಗೆ ನೀವು ತಿಳಿ ಹೇಳಿದರೆ ಅದಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಖಂಡಿತವಾಗಿಯೂ ನಾವು ಮಠದಿಂದ ಕೊಡ್ತೇವೆ. ಸೊ ಆದ್ದರಿಂದ ಆ ದಿಸೆಯಲ್ಲಿ ಏನಾದರೂ ನಾವು ಮುಂದಿನ ಹಂತದಲ್ಲಿ ಯೋಚನೆ ಮಾಡ್ಬೋದಾ ಅನ್ನುವಂಥದ್ದು ನನ್ನ. ಓಕೆ, ಧನ್ಯವಾದ ಸ್ವಾಮೀಜಿ. ಹಾಗೆ ಜಯಮಂಗಳ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜಯಮಂಗಳ ಅವ್ರಿಗೆ. ನಿಮ್ಮ ಪ್ರಶ್ನೆ ಕೇಳಿ ಸ್ವಾಮೀಜಿ ಅವ್ರಿಗೆ. ಜಯಮಂಗಳ ಅವರೇ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ, ಪ್ರಶ್ನೆ ಕೇಳಿ ಮಾ. ಇದು ಮಂಗಳೂರಲ್ಲಿ ಮಾಡ್ತಿರೋ ತುಂಬಾ ಖುಷಿ ಆಗ್ತಿದೆ, ಅದೇ ರೀತಿ ಮಂಗಳೂರಲ್ಲಿ ಮಾಡಿದಂಗೆ ಎಲ್ಲಾ ಕಡೆಗೂ ಮಾಡಕ್ ಸಾಧ್ಯ ಇಲ್ಲ ಸರ್? ಖಂಡಿತ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಜಯಮಂಗಳ ಅವರೇ, ನೀವು ನಿಮ್ಮ ಮನೆಯಲ್ಲಿ ಕಸ ವಿಂಗಡಣೆ ಮಾಡ್ತಾ ಇದ್ದೀರಾ? ಹಸಿ ಕಸ ಮತ್ತು ಒಣಕಸವನ್ನ ವಿಂಗಡಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಯಾವ ರೀತಿ ಮಾಡ್ತಾ ಇದ್ದೀರಿ? ನಾವು ಸೆಪರೇಟ್ ಹಸಿ ಕಸನೆಲ್ಲ ನಾನು ಗೊಬ್ಬರ ಮಾಡಿ ಗಿಡಕ್ಕೆ ಹಾಕ್ಬಿಡ್ತೀನಿ. ಆಮೇಲೆ ನಾವು ಕೈ ತೋಟ ಮಾಡಿದೀನಿ ಮೇಡಮ್, ಕೈ ತೋಟ. ತುಂಬಾ ಸಂತೋಷ. ತುಂಬಾ ಪ್ಲಾಸ್ಟಿಕ್ ಅದೆಲ್ಲ ಯೂಸ್ ಮಾಡೋದಿಲ್ಲ, ಬಟ್ಟೆ ಇದು ಮಾಡ್ತೇನೆ ನಾನು, ಮಾರ್ಕೆಟಿಂಗ್ ಹೋಗೋದು, ಪ್ಲಾಸ್ಟಿಕ್ ತಗೊಳೋದೇ ಇಲ್ಲ ನಾನು. ತುಂಬಾ ಸಂತೋಷ ಜಯಮಂಗಳ ಅವರೇ. ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಯಾರು ಕಸ ವಿಂಗಡಣೆ ಮಾಡಿಲ್ಲ ಅಥವಾ ಈ ರೀತಿ ಕೆಲಸಗಳನ್ನ ಇನ್ನೂ ಶುರು ಮಾಡಿಲ್ಲ, ಅವ್ರಿಗೆ ಏನು ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಿ? ನಾನು ಸಂದೇಶ ನೀಡಕ್ಕೆ ಮನೆ ಮುಂದೆ ಗಿಡ ನೆಡಕ್ಕೆ ಇಷ್ಟಪಡ್ತೀನಿ ಮೇಡಮ್. ಒಂದಿಷ್ಟೇ ಜಾಗ ಇರುತ್ತೆ, ಒಂದ್ 2 ಗಿಡ ಹಾಕ್ಬೇಕು. ಬರೇ ಕಾಂಕ್ರೀಟ್ ಕಟ್ಟಡಗಳು ಬೆಳೀತಾ ಇದಾವೆ, ಮನೆ ಸುತ್ತಲೂ ಒಂದ್ ಅಂಗಳದಷ್ಟು ಜಾಗ ಇದ್ರೆ ಒಂದ್ 4 ಗಿಡ ಆದ್ರೆ ನಮ್ ಮನೆಗೆ ಉಪಯೋಗ ಆಗುತ್ತೆ, ಶುದ್ಧ ಗಾಳಿ ಬರುತ್ತೆ. ಆ ತರ ಮಾಡಿದ್ರೆ ಸ್ವಚ್ಛ ಅಭಿಯಾನಕ್ಕೆ ಸಾರ್ಥಕ ಆಗುತ್ತೆ. ಧನ್ಯವಾದ ಜಯಮಂಗಳ ಅವರೇ, ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲೂ ಎಲ್ಲರೂ ನಿಮ್ಮನ್ನ ಈ ಮಾತನ್ನ, ನಿಮ್ಮ ಈ ಮಾತನ್ನ ಮಾದರಿಯಾಗಿ ಇಟ್ಕೊಂಡು ಮಾಡ್ತಾರೆ ಅಂತ ಅನ್ಕೋತೀನಿ. ಮತ್ತೊಂದು ಕರೆ ಇದೆ ಸ್ವಾಮೀಜಿ. ರಾಜಸ್ಥಾನದಿಂದ ಪ್ರೀತಮ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಲಕ್ಷ್ಮಣ್, ಲಕ್ಷ್ಮಣ್ ಬತಾಯಿ. ನಮಸ್ತೆ ಸ್ವಾಮೀಜಿ. ನಮಸ್ತೆ. ನಮಸ್ತೆ ಬೋಲಿ. ನಮಸ್ತೆ.
अब मैं हम यहाँ पे राजस्थान पे ऐसे चला रहे हैं जो वार्ड मेंबर होते हैं ना, हाँ। तो वार्ड मेंबर पे जिम्मेदारी 7 दिन में एक बार मीटिंग लेते हैं हम, okay. 7 दिन में मीटिंग लेके सब लड़के इकट्ठा करके पूरे वार्ड में सफाई करवाते हैं हम। आप किधर से बात कर रहे हैं? गुजरात से, राजस्थान से? ठीक है, हाँ जी, जालौर जिला राजस्थान। ठीक है, अच्छा। तो मैं ये आपका प्रोग्राम देखता हूँ मैं बहुत, ठीक है। भाषा थोड़ी समझ में नहीं आ रही, वो उसमें डायरी से सीख रहा हूँ मैं भाषा। ठीक है, ठीक है, किताब होती है ना किताब, ठीक है लक्ष्मण जी। जी बहुत धन्यवाद, बहुत धन्यवाद। और हाँ तो हाँ। मैं व्हाट्सएप पे, अगर आप व्हाट्सएप नंबर दे दे तो मैं उसमें लिख के भेज देता हूँ यू। ठीक है लक्ष्मण जी, आप एक काम कीजिए, प्रोग्राम पूरी तरह से देखिए, एंड में आपको नंबर मिल जाएगी, आप वो कांटेक्ट करके आप सारे कार्यक्रम में भाग ले सकते हैं। धन्यवाद। बहुत सर, मैडम ये स्वामी जी है ना, मेरे को बहुत पसंद है स्वामी जी। थैंक यू, धन्यवाद स्वामी जी है ना। क्यों पसंद है, क्यों पसंद है? मतलब इनके जो बोलने का लैंग्वेज और अच्छा, ये मतलब फेस है ना, वो जो पहनने का और वो बात करने का बहुत अच्छे लगते हैं ये। बस उसी तरह स्वामी जी की तरह आपको भी राजस्थान में ऐसा ही काम करना चाहिए, स्वच्छ भारत अभियान ज्यादा प्रोग्राम्स करना चाहिए। मैं तो मैडम इनको मन से गुरुजी मान लिया मैंने तो। ठीक है, प्रोग्राम बहुत देखता हूँ मैं। धन्यवाद, धन्यवाद लक्ष्मण जी, बहुत बहुत धन्यवाद, धन्यवाद। ತುಂಬಾ ಚೆನ್ನಾಗಿ ಮಾತಾಡಿದ್ರು, ಸಾಕಷ್ಟು ಜನ ನಿಮ್ಮಿಂದ ಸ್ಫೂರ್ತಿ ಪಡೆದುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂತ ಭಾವಿಸ್ತೀನಿ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಶೋಭಾ ಅನ್ನೋರು. ನಮಸ್ಕಾರ ಶೋಭಾ ಅವರೇ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಮಾತನಾಡಿ, ಅವರಿಂದ ಮಾತಾಡ್ತಾ ಇದ್ದೀರಿ? ನಾ ಧಾರವಾಡದಿಂದ ಮಾತಾಡ್ತಿದ್ದೇನೆ. ಧಾರವಾಡ ರೀ, ಹೇಳ್ರಿ ಪ್ರಶ್ನೆ ಕೇಳ್ರಿ. ಮೇಡಮ್ ನಂದು, ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ಮೇಡಮ್, ನಮಸ್ಕಾರ ಹೇಳಿ ಸರ್. ನಾನು ಧಾರವಾಡದಂತ ಸಾಂಸ್ಕೃತಿಕ ಊರಲ್ಲಿದ್ದು ಸ್ವಚ್ಛತೆಗೆ ನಮ್ಗೆ ಜೀರೋ ಮಾರ್ಕ್ಸ್ ರೀ ಸರ್. ಏನ್ ಮಾಡ್ಬೇಕು ನಾವು? ಒಬ್ರೇ ನಾವು ಮನಸ್ಸಿನಿಂದ ಮಾಡಿದ್ರು ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ, ಹೆಂಗ್ ಮಾಡ್ಬೇಕು ಸರ್? ಅವೇರ್ನೆಸ್ ಇಲ್ಲ ಜನರಿಗೆ. ಬಹಳ ಒಳ್ಳೆ ಪ್ರಶ್ನೆ, ಪ್ರಶ್ನೆ ಚೆನ್ನಾಗಿದೆ, ತುಂಬಾ ಯೋಚಿಸಬೇಕಾದಂತ ವಿಚಾರ. ಮಂಗಳೂರಿನಲ್ಲಿ ನಾವು ಕೂಡ ತುಂಬಾ ಜನರಿಗೆ ಈ ಸಮಸ್ಯೆ ಇರುವಾಗಲೇ ನಾವು ಈ ಕಾರ್ಯಕ್ರಮವನ್ನು ಎತ್ಕೊಂಡಿದ್ದೇವೆ. ನಾವು ಏನು ಮಾಡಬೇಕು ವೈಯಕ್ತಿಕವಾಗಿ ಅಂತ ಗೊತ್ತಿಲ್ಲದೆ ಇರುವಾಗ ನಾವೊಂದು ಅವರಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ವಿ. ಸೊ ಜನರೇ ಮಾಡ್ಕೊಂಡು ಹೋದರು ಅಂತ ಹೇಳಿದೆ. ಹಾಗೆಯೇ ಅಲ್ಲಿ ಧಾರವಾಡದಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಖಂಡಿತವಾಗಿಯೂ ಒಂದು ಊರಲ್ಲಿ ಸಮಾನ ಮನಸ್ಕರು ಈ ಥರ ವಿಚಾರದಲ್ಲಿ ಒಂದು ಆಸಕ್ತಿ ಇರೋರು ಖಂಡಿತವಾಗಿರ್ತಾರೆ. ಅವ್ರು ಯಾರು ಅಂತ ಗುರುತಿಡಿಯೋರು ಆಗಬೇಕು. ನಮ್ಮ ಥರದ ಸಂಸ್ಥೆಗಳಾದರೆ ಬಹಳ ಸುಲಭ ಆಗ್ತದೆ, ಆದರೆ ಮನುಷ್ಯನಿಗೆ ಯಾವುದೂ ಅಸಾಧ್ಯ ಅಲ್ಲ. ಶೋಭಾ ಅವರು ಮನಸ್ಸು ಮಾಡಿದರೆ ಒಂದು 8-10 ಜನರನ್ನು ಸೇರಿಸ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ಬೋದು. ಎಲ್ಲರೂ ಶ್ರಮದಾನ ಮಾಡಬೇಕು ಅನ್ನೋಂಥದ್ದನ್ನು ನಾನು ಅಪೇಕ್ಷೆ ಪಡೋದಿಲ್ಲ. ಆದರೆ ಈಗ ಮುಂದೆ ಈ ಕಾರ್ಯಕ್ರಮ ಮುಂದೆ ನಾವೇನು ಹೇಳಲಿಕ್ಕೆ ಹೋಗೋರಿದ್ದೇವೆ, ಮುಖ್ಯವಾಗಿ ಆ 3 ಮಡಿಕೆಯ ಸಾಧನವನ್ನು ಬಳಸಿ ಮನೆ ಮಟ್ಟದ ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡ್ಬೋದು, ಅಥವಾ ಕಾರ್ಪೊರೇಷನ್ ಮೇಲೆ ಡಿಪೆಂಡ್ ಆಗದೆ ನಾವು ನಮ್ಮ ಮನೆ ಕಸವನ್ನು ಹೇಗೆ ನಿವಾರಣೆ ಮಾಡಿ ಅದರಿಂದ ಆದಾಯ ಗಳಿಸ್ಬೋದು ಅನ್ನೋಂಥದ್ದು ಕಡೆಗೆ ಹೆಚ್ಚು ಗಮನವನ್ನು ಶೋಭಾ ಅವರು ಸ್ವಲ್ಪ ಟೈಮನ್ನು ಡೆಡಿಕೇಟ್ ಮಾಡಿದರೆ ಅವ್ರ ಮನೆಯಲ್ಲಿ ಅವ್ರ ಮನೆ ಸುತ್ತಮುತ್ತ ಇಂಥದ್ದು ಮಾಡ್ತಾ ಮಾಡ್ತಾ ಹೋದಾಗ ಅವ್ರಿಗೆ ಸಮಾನ ಮನಸ್ಕರು ಯಾರು ಅಂತ ಗೊತ್ತಾಗ್ತದೆ, ಮತ್ತು ಆ ಗ್ರೂಪನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ, ಮತ್ತು ಅದು ನಿಧಾನವಾಗಿ ಆ ಧಾರವಾಡದಲ್ಲಿ ಸ್ಪ್ರೆಡ್ ಆಗ್ತದೆ. ಇದಕ್ಕಿಂತ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ವಿವರಗಳು ಬೇಕಾಗಿದ್ದರೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ನಂಬರನ್ನು ಡಿಸ್ಪ್ಲೇ ಮಾಡ್ತೇವೆ, ನೀವು ಅದಕ್ಕೆ ಸಂಪರ್ಕ ಮಾಡಿದರೆ ಖಂಡಿತವಾಗಿ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತೇವೆ. ಸ್ವಚ್ಛತೆ ನಮ್ದು ಆವಾಗಲೇ ಮೇಡಮ್ ಹೇಳಿದಾಗ ಕನಸಲ್ಲ, ಸ್ವಚ್ಛ ಮಂಗಳೂರು ಕನಸಲ್ಲ ಅಂತ ನಾವೊಂದು ಒಂದು ಸ್ಲೋಗನ್ ತೊಗೊಂಡಿದ್ದೇವೆ, ಅದರ ಕೆಳಗೆ ಒಂದು ಸಬ್ ಟೈಟಲ್ ಕೂಡ ಇದೆ, ಸ್ವಚ್ಛ ಮಂಗಳೂರು ಕನಸಲ್ಲ ನೀವು ಮನಸ್ಸು ಮಾಡಬೇಕಷ್ಟೇ ಅಂತ. ಸೊ ಖಂಡಿತವಾಗಿ ಜನರು ಮನಸ್ಸು ಮಾಡಿದರೆ ಇದು ದೊಡ್ಡ ವಿಷಯ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಶೋಭಾ ಅವರೇ ನೀವು ಮನಸ್ಸು ಮಾಡಿ, ಖಂಡಿತವಾಗಿ ಧಾರವಾಡ ಸ್ವಚ್ಛ ಆಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಪ್ಯಾಶನ್ ಇಟ್ಕೊಳ್ಳಿ ಶೋಭಾ ಅವರೇ, ಖಂಡಿತವಾಗ್ಲೂ ಯಾವುದೂ ಕನಸಲ್ಲ ನೀವು ಮನಸ್ಸು ಮಾಡಬೇಕು ಅಂತ ಸ್ವಾಮೀಜಿ ಅವರು ಆಗಲೇ ಹೇಳಿದ್ದಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಅಮೃತ ಅಂತ 8ನೇ ಮೈಲಿಯಿಂದ ಕರೆ ಮಾಡಿದ್ದಾರೆ. ಸ್ವಾಗತ ಅಮೃತ ಕಾರ್ಯಕ್ರಮಕ್ಕೆ, ನಿಮ್ಮ ಪ್ರಶ್ನೆ ಕೇಳಿ ಸ್ವಾಮೀಜಿ ಅವ್ರಿಗೆ. ಪ್ರಣಾಮ ಮಹಾರಾಜ್. ನಾವು ಈ ಕಾರ್ಯಕ್ರಮ ನಡೆಯೋದು ತುಂಬಾ ತುಂಬಾ ಇಷ್ಟಪಡ್ತಿದ್ದೇವೆ. ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ಸ್ವಲ್ಪ ನೀವು ನಿಮ್ಮ ವಿಚಾರವನ್ನ ತಿಳಿಸಬೇಕು. ಬೆಂಗಳೂರಿನಲ್ಲಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಮಾಡಬಹುದು. ಮಂಗಳೂರು ಕಂಪೇರ್ ಮಾಡಿದ್ರೆ ಬೆಂಗಳೂರು 15-20 ಪಟ್ಟು ದೊಡ್ಡ ಊರು. ಇಲ್ಲಿ ಬೇರೆ ತರ ಒಂದು ಸವಾಲುಗಳೆಲ್ಲ ಇರಬಹುದು. ನಮ್ಮ ಮಂಗಳೂರು ಅನ್ನುವಂಥದ್ದು
ಬೆಂಗಳೂರು ಕಂಪೇರ್ ಮಾಡಿದರೆ ಒಂದು ಪುಟ್ಟ ನಗರ. ನಮಗದು ತುಂಬ ಚೆನ್ನಾಗಿ ಮಾಡಲಿಕ್ಕಾಗಿದೆ. ಸುಮಾರು 50 ತಂಡಗಳನ್ನು ನಾವು ಮಾಡಿದ್ದೇವೆ. 50 ತಂಡಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಬೆಂಗಳೂರಂಥ ನಗರ ಮುಖ್ಯವಾಗಿ ಇಲ್ಲಿ ಬೇರೆ ಬೇರೆ ಊರಿಂದ ಬೇರೆ ಬೇರೆ ನಗರಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದಿದ್ದಾರೆ. ಅವ್ರನ್ನೆಲ್ಲ ಒಟ್ಟು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ನಾನು ಆವಾಗಲೇ ಹೇಳಿದಾಗ ಯಾವುದೂ ಅಸಾಧ್ಯ ಅಲ್ಲ. ನೀವು ಮೊದಲು ಒಂದು ನೀವು ಯಾರಿದ್ದೀರಿ, ನಿಮಗೆ ಯಾರಿಗೆ ಆಸಕ್ತಿ ಇದೆ, ಒಂದು 15-20 ಜನ ಮೊದಲಿಗೆ ಸೇರಿಕೊಂಡು ನಾವು ಏನು ಮಾಡ್ಬೋದು ಸ್ವಚ್ಛತೆ ವಿಷಯದಲ್ಲಿ, ನಾವೇನು ಮಾಡ್ಬೋದು ನಮ್ಮ ಊರಿನ ಏಳಿಗೆಯಲ್ಲಿ, ನಾವೇನು ಕೊಡುಗೆ ಕೊಡ್ಬೋದು ಪರಿಸರ ಸಂರಕ್ಷಣೆಯಲ್ಲಿ, ಪರಿಸರ ಉಳಿಸೋದ್ರಲ್ಲಿ ಬೆಳೆಸೋದ್ರಲ್ಲಿ ನಾವು ಏನು ಮಾಡ್ಬೋದು ಅಂತ ನೀವು ಆರಂಭ ಮಾಡಿ ಒಂದು 15-20 ಜನ ಸೇರಿಕೊಂಡು ತಂತಾನೆ ಅದಕ್ಕೊಂದು ಮೂರ್ತ ರೂಪ ಸಿಕ್ಕು, ಅದು ಖಂಡಿತವಾಗಿಯೂ ನಿಮ್ಮ ಕಾಳಜಿ ಅಷ್ಟಿದ್ದರೆ, ಪ್ರಾಮಾಣಿಕತೆ ಇದ್ದರೆ ಖಂಡಿತವಾಗಿಯೂ ಅದು ಬೆಂಗಳೂರಿಗೆ ಸ್ಪ್ರೆಡ್ ಆಗ್ತದೆ. ಬೆಂಗಳೂರು ಸ್ಪ್ರೆಡ್ ಆದರೆ ಇದು ಜನ ಮನಸ್ಸು ಮಾಡಿದರೆ ಯಾವುದೂ ದೊಡ್ಡದಲ್ಲ. ಆದರೆ ಇದು ಮನಸ್ಸು ಮಾಡಬೇಕು. ಮನಸ್ಸು ಮಾಡಬೇಕು ಅಂದರೆ ಯಾರಾದರೂ ಒಂದಷ್ಟು ಜನ ಆರಂಭ ಮಾಡಬೇಕು, ಶುದ್ಧ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ, ಪ್ರಾಮಾಣಿಕವಾಗಿ ನೀವು ಆರಂಭ ಮಾಡಿ ಖಂಡಿತವಾಗಿ ಬೆಂಗಳೂರು ಸ್ವಚ್ಛ ಆಗೋದ್ರಲ್ಲಿ ಸಂಶಯ ಇರೋದಿಲ್ಲ. ಖಂಡಿತವಾಗ್ಲೂ ಯಾವುದೇ ಸಂಶಯ ಇಲ್ಲ. ಧನ್ಯವಾದ. ಹಾಗೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಉಷಾ ಅಂತ ಮೈಸೂರಿನಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ ಉಷಾ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ. ನಿಮಗೆ ನಿಮ್ಮಂತವರು ಬರೀ ಆಧ್ಯಾತ್ಮದ ಕಡೆ ಅಲ್ಲದೆ ಈ ಸ್ವಚ್ಛತೆ ಕಡೆ ಗಮನ ಕೊಟ್ರೆ ಪ್ರತಿಯೊಬ್ಬರು ಆರೋಗ್ಯದಿಂದ ಇರ್ತಾರೆ ಸ್ವಾಮಿಗೆ. ಖಂಡಿತ. ಸ್ವಾಮಿಗೆ ಇನ್ನೊಂದು ವಿಷಯ, ಪ್ರತಿಯೊಬ್ಬ ಊರಿನ ಸ್ವಾಮೀಜಿಗಳು ಇದ್ರ ಕಡೆ ಕೈ ಹಾಕಿದ್ರೆ ತುಂಬಾ ಒಳ್ಳೇದು. ಸ್ವಾಮಿಗೆ ಈಗ ನಾವು ನಮ್ಮೂರು ನಮ್ಮ ಏರಿಯಾ ಸ್ವಚ್ಛತೆಯಿಂದ ಕೂಡಿರ್ತೀವಿ, ಹೊರಗಡೆಯಿಂದ ಬಂದ ಪ್ರವಾಸಿಗರು ಇರ್ತಾರಲ್ಲ ಊರಿಗೆ, ಅವರು ಊರ್ನೆಲ್ಲ ಮಲಿನ ಮಾಡ್ತಾರೆ, ಇಂಥವ್ರಿಗೆ ಹೇಗೆ ನಾವು ತಿಳುವಳಿಕೆ ಹೇಳಿದ್ರು ಸ್ವಾಮಿಗೆ? ಬಹಳ ಒಂದು ಕ್ಲಿಷ್ಟಕರವಾದ ಪ್ರಶ್ನೆ. ಹೊರಗಿನವ್ರಿಗೆ ಹೇಗೆ ಅವೇರ್ನೆಸ್ ಮಾಡೋದು ಅಂತ ಹೇಳಿ, ಪ್ರಮುಖವಾಗಿ ನಾಡಿನ ಎಲ್ಲ ಜನರಲ್ಲೂ ಈ ಕುರಿತಂತೆ ಜಾಗೃತಿ ಬಂದರೆ ಆ ಪ್ರವಾಸಿಗರು ಕೂಡ ನಮ್ಮ ರಾಷ್ಟ್ರದವರೇ ಆಗಿರ್ತಾರೆ. ಆದರೆ ಮುಖ್ಯವಾಗಿ ಊರಿನ ಜನರಿಗೆ, ಉದಾಹರಣೆ ಮೈಸೂರು ಜನರಿಗೆ ಮೈಸೂರು ಊರಿನ ಬಗ್ಗೆ ಒಂದು ಕಾಳಜಿ ಇರ್ತದೆ, ಒಂದು ಆ ನೆಲದೊಟ್ಟಿಗೆ ಬಾಂಧವ್ಯ ಇರ್ತದೆ. ಹೊರಗಿನವರು ಬಂದವರಿಗೆ ಆ ಬಾಂಧವ್ಯ ಇರುವುದಿಲ್ಲ. ಹೀಗಾಗಿ ಸ್ವಲ್ಪ ಅಲ್ಲಲ್ಲಿ ಬಿಸಾಡುವಂಥ ಪ್ರವೃತ್ತಿ ಇರ್ತದೆ. ಮತ್ತು ಈ ಪ್ರವಾಸಿ ತಾಣಗಳು ಅಂತ ನಾವೇನು ಹೇಳ್ತಾ ಇದ್ದೇವೆ ಅಲ್ಲಿ ಸ್ವಲ್ಪ ಈ ಸ್ವಚ್ಛತೆಯದ್ದು ಕಷ್ಟ ಆಗ್ತಾ ಇದೆ. ಆದರೆ ಈಗ ಕಳೆದ 4-5 ವರ್ಷಗಳಿಂದ ಇದಕ್ಕೆ ತುಂಬ ದೊಡ್ಡ ಮಟ್ಟದ ಒಂದು ವೇಗ ಸಿಕ್ಕಿದೆ. ವೇಗ ಸಿಕ್ಕಿರೋದ್ರಿಂದ ಇದು ಖಂಡಿತವಾಗಿ ಇನ್ನೊಂದು 5-10 ವರ್ಷದಲ್ಲಿ ಇದು ಸಂಪೂರ್ಣವಾಗಿ ಈ ಹಳೆಯದೇನು ನಾವು ದುರಭ್ಯಾಸಗಳಿತ್ತು ಅಲ್ಲಲ್ಲಿ ಬಿಸಾಡೋದು ನಿಲ್ಬಹುದು. ಈ ಥರದ ಅಭಿಯಾನಗಳು ಬೇರೆ ಬೇರೆ ದೇಶಗಳಲ್ಲಿ, ವಿದೇಶಗಳಲ್ಲಿ ಕೂಡ ಆಗಿದೆ. ಪಶ್ಚಿಮ ದೇಶಗಳಲ್ಲಿ ವಿಶೇಷವಾಗಿ ಅಮೆರಿಕದಲ್ಲಾಗಿದೆ, ಸಿಂಗಾಪುರ್ಗಳಲ್ಲೆಲ್ಲ ಆಗಿದೆ. ಅಲ್ಲೆಲ್ಲ ಒಂದು ಜನ್ರೇಷನ್ ತೊಗೊಂಡಿದೆ ಅಂತ ಹೇಳ್ತಾರೆ. ಒಂದು ಜನ್ರೇಷನ್ ಅಂದರೆ 20 ವರ್ಷ. ಹೀಗಾಗಿ ನಮಗೂ 20 ವರ್ಷ ತೊಗೊಳ್ಬಹುದು, ಒಂದು 15-10 ವರ್ಷ ತೊಗೊಳ್ಬಹುದು, 30 ವರ್ಷನೂ ತೊಗೊಳ್ಬಹುದು. ನಾವು ಆರಂಭ ಮಾಡಿದ್ದೇವೆ, ಈಗ ಅಂಬೆಗಾಲು ಇಡಲಿಕ್ಕೆ ಆರಂಭ ಮಾಡಿದ್ದೇವೆ, ಒಳ್ಳೆ ಸೈನ್ ಇದೆ. ಖಂಡಿತವಾಗಿಯೂ ನಮ್ಮ ಮುಂದಿನ ಪೀಳಿಗೆಗೆ, ಅಟ್ಲೀಸ್ಟ್ ನಮಗೆ ಇಲ್ಲದಿದ್ರು ಕೂಡ ಮುಂದಿನ ಪೀಳಿಗೆ ಸ್ವಚ್ಛ ಭಾರತವನ್ನು ಖಂಡಿತವಾಗಿ ನೋಡುವಂಥ ಅವಕಾಶ ಸಿಗ್ತದೆ. ಅದಕ್ಕೆ ನಾವೆಲ್ಲರೂ ಪೂರ್ಣ ಮನಸ್ಸಿನ ಕಾರ್ಯೋನ್ಮುಖರಾಗಬೇಕು. ಎಲ್ಲ ಜನರ ನಾಡಿನ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಒಂದು ಜಾಗೃತಿ ಬಂದರೆ ಖಂಡಿತವಾಗಿ ಪ್ರವಾಸಿಗರು ಆ ನಾಡಿನ ಜನರಾಗಿರ್ತಾರೆ. ಸೊ ಆ ಸೊಲ್ಯೂಷನ್ ಸಿಗ್ಬೋದು. ಬಟ್ ಒಂದಷ್ಟು ಈಗೇನು ಸ್ವಯಂ ಸೇವಾ ಸಂಘಟನೆಗಳಿದೆ, ಒಂದಷ್ಟು ಕೆಲಸ ಮಾಡಿದರೆ ಈ ಥರದ್ದನ್ನು ಮತ್ತೆ ಅವೇರ್ನೆಸ್ ಕೊಡುವಂಥದ್ದು, ಸ್ಟ್ರಿಕ್ಟಾಗಿ ಹೇಳುವಂಥದ್ದು. ನಾನು ಗೋವಾದಲ್ಲಿ ಮೊನ್ನೆ ಒಂದು ಕಡೆಗೆ ನೋಡಿದೆ, ಗೋವಾದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಅವರು ಐಸ್ ಕ್ರೀಮ್ ಕೊಟ್ಟರೆ ಮೇಲಿನ ರ್ಯಾಪರನ್ನು ಅವರೇ ತೆಗೆದುಕೊಡ್ತಾರೆ. ಉದಾಹರಣೆಗೆ ನಮ್ಮ ಇಲ್ಲಿ ಬೀಚಲ್ಲಿ, ಮಂಗಳೂರು ಬೀಚಲ್ಲಿ ಐಸ್ ಕ್ರೀಮ್ ಕೊಟ್ಟರೆ ವಿತ್ ರ್ಯಾಪರ್ ಕೊಡ್ತಾನೆ. ಸೊ ರ್ಯಾಪರ್ ಏನು ಮಾಡ್ತಾನೆ, ಅವನು ಹೊರಗೆ ಬಿಸಾಡ್ತಾನೆ. ಆದರೆ ಗೋವಾದಲ್ಲಿ ಹಾಗೆ ಮಾಡಲ್ಲ, ಹೊರಗೆ ಬಿಸಾಡಿದರೆ ಅವನ ಮೇಲೆ ಕೇಸ್ ಆಗ್ತಾರೆ. ಯಾರ ಮೇಲೆ ಅಂತ ಹೇಳಿದರೆ ಕಂಪನಿ ಅವನ ಮೇಲೆ. ಸೊ ಹೀಗಾಗಿ ಅವರು ಅದನ್ನು ತೆಗೆದೇ ಕೊಡ್ತಾರೆ. ಆ ಥರದ್ದು ಒಂದಷ್ಟು ಸರ್ಕಾರ ನಿಯಮಗಳನ್ನು ರೂಪಿಸೋದ್ರ ಮೂಲಕ ಈ ಪ್ರವಾಸಿಗರು ಮಾಡುವಂಥ ಕಸವನ್ನು ಕಂಟ್ರೋಲ್ ಮಾಡಬಹುದು ಅಂತ ಅನಿಸ್ತದೆ. ಅಂತ ಮೆಜರ್ಸ್ ಅನ್ನ ಅಲ್ಲಲ್ಲಿ ಬೇರೆದ್ದು, ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಆ ಥರ ಮೆಜರ್ಸ್ ಅನ್ನ ಅಲ್ಲಿ ಲೋಕಲ್ ಬಾಡೀಸ್ ಅಥವಾ ಸರ್ಕಾರ ತಗೊಳ್ಳೋದ್ರ ಮೂಲಕ ಅಂಥದ್ದನ್ನು ಕಂಟ್ರೋಲ್ ಮಾಡಬಹುದು. ಮತ್ತೊಂದು ಕರೆ ಇದೆ, ಸಾಕಷ್ಟು ಜನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅಂಬಿಕಾ ಅನ್ನೋರು ತಿಪ್ಟೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಬಿಕಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿ. ಹಾ, ಪ್ರಶ್ನೆ ಕೇಳಿ ಅಂಬಿಕಾ. ನಮ್ಮ ಸುತ್ತಮುತ್ತ ಈ ನಾಯಿಗಳು ಸಾಕಿದಾರಲ್ಲ ಮೇಡಮ್, ಅವರುಗಳು ಏನ್ ಮಾಡ್ತಾರೆ ಅಂದ್ರೆ, ನಾವೇನೇ ರೋಡ್ ಅನ್ನ ಕ್ಲೀನ್ ಆಗಿ ಮತ್ತೆ ನಮ್ಮ ಸುತ್ತಮುತ್ತ ಪ್ರದೇಶನ ಕ್ಲೀನ್ ಆಗಿ ಇಟ್ಕೊಂಡ್ರೆ ನಾಯಿ ಏನ್ ಮಾಡ್ತಾರೆ ಅಂದ್ರೆ, ನಾವು ಒಳಗಡೆ ಬಂದಾಗ ಮಲ ವಿಸರ್ಜನೆಗಳನ್ನ ಮಾಡಿಸ್ಬಿಡ್ತಾರೆ. ಈ ನಾಯಿದ ಮಲ ವಿಸರ್ಜನೆ ವ್ಯವಸ್ಥೆ ಹೇಗ್ ಮಾಡ್ಬೇಕು? ಇಲ್ಲ, ಇದೊಂದು ದೊಡ್ಡ ಸಮಸ್ಯೆನೇ. ಸಾಕಷ್ಟು ಜನರು ಸಾಕಷ್ಟು ಕಡೆ ಇದನ್ನ ಹೇಳ್ತಾನೆ ಇರ್ತಾರೆ. ಯಾರು ನಾಯಿನ ಸಾಕಿರ್ತಾರೋ ಅವರು ಇದನ್ನ ಸ್ವಲ್ಪ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಒಂದ್ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಬಾಬುಜಿ? ನಿಜವಾಗಿ ಹೌದು, ವಿದೇಶಗಳಲ್ಲಿ ಕೂಡ ನಾಯಿಗಳನ್ನ ಸಾಕ್ತಾರೆ. ಆದರೆ ಅವರು ಈ ನಾಯಿಗಳು ಮಲ ವಿಸರ್ಜನೆ ಮಾಡ್ತವೆ,
ಅದನ್ನು ಅವರೇ ತಗೊಂಡು ಹೋಗ್ಲಿಕ್ಕೆ ಅವ್ರ ಹತ್ರ ಒಂದು ವ್ಯವಸ್ಥೆ ಮಾಡ್ತಾರೆ, ಅದಕ್ಕೊಂದು ಸಾಧನ ಅಂತ ಇರ್ತದೆ, ಅದಕ್ಕೊಂದು ಬ್ಯಾಗ್ ಅಂತ ಇರ್ತದೆ, ಅದನ್ನ ಮಾಡಿಸಿ ಅವರು ಅದನ್ನ ಇದನ್ನ ಮಾಡಿ ಸೂಕ್ತ ವಿಲೇವಾರಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಅದು ಬರ್ಲಿಕ್ಕೆ ಇನ್ನೊಂದು ಸ್ವಲ್ಪ ಸಮಯ ತಗೊಳ್ಬಹುದು. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದು ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ, ಬರ್ತದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪಾಲಿಕೆಗಳು ಈ ವಿಷಯದಲ್ಲಿ, ನಾನು ಮಂಗಳೂರಲ್ಲಿ ಕಳೆದ ಒಂದು 4 ವರ್ಷದಲ್ಲಿ ಹಲವಾರು ಮೀಟಿಂಗ್ಗಳಲ್ಲಿ ಭಾಗಿಯಾಗಿದ್ದೇನೆ, ಪಾಲಿಕೆ ಮೀಟಿಂಗ್ಗಳಲ್ಲಿ ಬಯಲನ್ನು ಮಾಡಿದ್ದಾರೆ. ಈ ಸಲ ನಮ್ಮದು ಸ್ವಚ್ಛ ಮಂಗಳೂರದ್ದು ಸಂಬಂಧಪಟ್ಟ ಹಾಗೆ ಭಾಳ ಒಳ್ಳೊಳ್ಳೆ ಅಂಶಗಳನ್ನು ಅವರು ಹಾಕೊಂಡಿದ್ದಾರೆ. ಅದರೊಳಗೆ ಈ ಥರದ್ದು ಕೂಡ ಇದೆ. ಈಗ ಮಂಗಳೂರಲ್ಲಿ ನೀವು ಯಾರೇ ಕಸ ಬಿಸಾಡಿದರೆ 5,000 ರೂಪಾಯಿ ಫೈನ್ ಹಾಕ್ತಾರೆ. ಮುಂಚೆ 200 ರೂಪಾಯಿ 300 ರೂಪಾಯಿ ಇತ್ತು, ಯಾರು ಹೆದರ್ತಿರಲಿಲ್ಲ. ಈಗ 5,000 ರೂಪಾಯಿ ಅದು ಅನುಷ್ಠಾನ ಕೂಡ ಆಗ್ತಾ ಇದೆ. ಅಂಥ ಸಣ್ಣ ಸಣ್ಣ ವಿಷಯಗಳನ್ನ ಸೇರಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಅವ್ರು ಮನಸ್ಸು ಮಾಡಿದರೆ ಈ ಥರದ್ದು ಈಗೇನು ಅವ್ರ ಸಮಸ್ಯೆನ ಹೇಳಿದ್ರು, ಅಲ್ಲಿ ಸ್ಥಳೀಯ ಆಡಳಿತಕ್ಕೆ ಸಾಕಷ್ಟು ಸರ್ಕಾರ ಪವರ್ಗಳನ್ನು ಕೊಟ್ಟಿದೆ. ಅವರೇ ಅದನ್ನು ಯಾವ ಸಮಸ್ಯೆಗಳಿದೆ ಅದನ್ನು ಕುಳಿತುಕೊಂಡು ಇದಕ್ಕೆ ಯಾವ ಥರ ಮಾಡಬೇಕು ಜನರಿಗೆ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕು, ಮತ್ತು ಅವರಿಗೆ ಅಂದರೆ ಫೆಸಿಲಿಟಿ ಕೂಡ ಮಾಡಿಕೊಡ್ಬೇಕಾಗ್ತದೆ. ಅದನ್ನು ಮಾಡಿಕೊಟ್ಟಾಗ ಈ ಥರದ ಸಮಸ್ಯೆಗಳು ನಿವಾರಣೆ ಆಗ್ತದೆ. ನಾನು ಅವಾಗಲೇ ಹೇಳಿದಾಗೆ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗ್ತದೆ. ಖಂಡಿತವಾಗಿ ನಾವು ಅಧೀರಾಗೋ ಅಗತ್ಯ ಇಲ್ಲ. ಇಂಥದ್ದನ್ನು ಯೋಚನೆ ಮಾಡ್ಲಿಕ್ಕೆ ಜನ ಆರಂಭ ಮಾಡಿದಾರಲ್ಲ, ಅದೇ ಒಂದು ಉತ್ತಮವಾದ ಬೆಳವಣಿಗೆ ಅಂತ. ಖಂಡಿತ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ನಾಗಭೂಷಣ್ ಅಂತ, ರಾಮನಗರದಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ ನಾಗಭೂಷಣ್ ಅವರಿಗೆ, ಪ್ರಶ್ನೆ ಕೇಳಬಹುದು? ನಮಸ್ತೆ ಮೇಡಮ್. ನಮಸ್ತೆ. ನಾಗಭೂಷಣ್ ಅಂತೇಳಿ ರಾಮನಗರ. ಸ್ವಾಮೀಜಿ, ನನ್ನ ಪ್ರಶ್ನೆ ಏನು ಅಂದ್ರೆ, ಇಡೀ ನಮ್ಮ ಏನು ಈ ಒಂದು ಇವತ್ತೆಲ್ಲ ಜನಾಂಗನು ವಿರೋಧ ಇದೆ ಪ್ಲಾಸ್ಟಿಕ್ ವಿಚಾರದಲ್ಲಿ, ಅದನ್ನ ಪೂರ್ಣ ಪ್ರಮಾಣವಾಗಿ ಯಾಕೆ ಫ್ಯಾಕ್ಟರಿನ ಬ್ಯಾನ್ ಮಾಡಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡಬಾರದು? ಪ್ಲಾಸ್ಟಿಕ್ ಎಲ್ಲಾ ಕಡೆಯಿಂದನೂ. ಓಕೆ, ಪ್ಲಾಸ್ಟಿಕ್ ನ ಬ್ಯಾನ್ ಬಗ್ಗೆ ಮಾತಾಡ್ತಾ. ನಾನು ಕಳೆದ ತಿಂಗಳು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಸಭೆಯನ್ನು ಕರೆದಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಪ್ಲಾಸ್ಟಿಕ್ ಸಂಬಂಧಪಟ್ಟ ಹಾಗೆ. ನಾನು ಕೂಡ ಈಗ ನಾಗಭೂಷಣ್ ಅವ್ರು ಹೇಳಿದ್ರು ಅದೇ ಅಂಶವನ್ನು ಹೇಳಿದೆ. ನೀವು ಪ್ಲಾಸ್ಟಿಕ್ ಕೊಂಡೋಗೋರ ಮೇಲೆ ಕೇಸ್ ಹಾಕ್ತೇನೆ ಅಥವಾ ಮಾರಾಟ ಮಾಡೋರ ಮೇಲೆ ನಾವು ಫೈನ್ ಮಾಡ್ತೇವೆ ಅಂತ ಹೇಳೋಕ್ಕಿಂತ, ಆ ಫ್ಯಾಕ್ಟ್ರಿಗಳು ಪ್ರೊಡ್ಯೂಸ್ ಮಾಡೋ ಫ್ಯಾಕ್ಟ್ರಿಗಳು ಯಾವುದು ಅಂತ ಗೊತ್ತಿದೆ. ನೀವೇ ಲೈಸೆನ್ಸ್ ಕೊಡ್ತಾ ಇದ್ದೀರಿ, ನೀವೇ ಅವರಿಗೆ ಟೆಂಡರನ್ನು ಇದನ್ನು ಮಾಡಿಕೊಡ್ತಾ ಇದ್ದೀರಿ. ಅದಕ್ಕಾಗಿ ನೀವು ಅಂಥವ್ರನ್ನು ಅಂದರೆ ಬ್ಯಾನ್ ಮಾಡೋದ್ರ ಮೂಲಕ, ಫ್ಯಾಕ್ಟ್ರಿಗಳಲ್ಲಿ ಆ ಪ್ರೊಡಕ್ಷನ್ ಬ್ಯಾನ್ ಮಾಡೋದ್ರ ಮೂಲಕ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಆ ವಿಷಯವನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿಯ ಲೋಕಲ್ ಆಫೀಸರ್ಗೆ ನಾನು ಹೇಳಿದ್ದೆ ಓಪನ್ ಆಗಿ. ಸೊ ಅದು ಪೇಪರ್ಗಳಲ್ಲಿ ಕೂಡ ಬಂದಿತ್ತು. ನಾಗಭೂಷಣ್ ಅವ್ರ ಮಾತಿಗೆ ನನ್ನ ಪೂರ್ಣ ಸಹಮತ ಇದೆ. ಜನರ ಮೇಲೆ ಜನರಿಗೆ ಫೈನ್ ಹಾಕೋಕ್ಕಿಂತ ಅಥವಾ ಮಾರಾಟ ಮಾಡೋರಿಗೆ ಫೈನ್ ಹಾಕೋಕ್ಕಿಂತ ಯಾವುದು ಆ ಕೈಗಾರಿಕಾ ಮಟ್ಟದಲ್ಲಿ ಅಥವಾ ಅದೇನು ಪ್ರೊಡಕ್ಷನ್ ಇದೆ ಅಲ್ಲಿ ಅದರ ನಿವಾರಣೆ ಆದರೆ ಖಂಡಿತವಾಗಿಯೂ ಜನ ಅಲ್ಟರ್ನೇಟಿವ್ ಹೋಗ್ತಾರೆ. ಈಗ ಮಂಗಳೂರಲ್ಲಿ ನಾವು ಪ್ಲಾಸ್ಟಿಕ್ ಬದಲಿಗೆ ಈ ಒಂದು ಬಟ್ಟೆ ಚೀಲವನ್ನು ಸುಮಾರು 1,000 ಜನರಿಗೆ ಕೊಟ್ಟಿದ್ದೇವೆ ನಾವು. ಇದನ್ನು ಉದ್ದೇಶ ಏನು ಅಂತ ಹೇಳಿದರೆ, ನಾವು ಬಟ್ಟೆ ಚೀಲಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ, ಜನರಿಗೆ ಹೇಳ್ತಾ ಇದ್ದೇವೆ ಆದಷ್ಟು ಇದನ್ನು ಮರುಬಳಕೆ ಮಾಡಿ, ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಿ ಅಂತ ಹೇಳಿ. ಬಟ್ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದರೆ, ಅದರ ಉತ್ಪಾದನೆ ಆಗದೇ ಇರೋದೇ ಅದಕ್ಕೆ ಸೊಲ್ಯೂಷನ್. ಜನ ಖಂಡಿತವಾಗಿಯೂ ಈ ಬಟ್ಟೆಗಳಿಗೆ ಖಂಡಿತವಾಗಿ ಬರ್ತಾರೆ. ಸೊ ನಾಗಭೂಷಣ್ ಅವ್ರ ಮಾತಿಗೆ ಪೂರ್ಣ ಸಹಮತ ಇದೆ ನನ್ನದು. ಓಕೆ, ಬಹಳ ಚೆನ್ನಾಗಿದೆ ಈ ಬ್ಯಾಗ್ನ. ಎಲ್ಲರೂ ಬಳಸಿ, ಎಲ್ಲೇ ಹೋಗಬೇಕಾದ್ರೂ ಒಂದು ಬಟ್ಟೆ ಬ್ಯಾಗನ್ನ ತೊಗೊಂಡು ಹೋದರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ, ಪ್ಲಾಸ್ಟಿಕ್ನ ಬಳಕೆನೇ ಹೊರಟೋಗುತ್ತೆ. ಮತ್ತೊಬ್ಬರು ಪುಷ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ತೆ. ಹಾ, ತಿಪ್ಟೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ತಿಪ್ಟೂರಿಂದ ಪುಷ್ಪ, ಪುಷ್ಪಾವತಿ ಅಂತ. ಕೇಳಿ, ಪ್ರಶ್ನೆ ಕೇಳಿ. ಮೇಡಮ್, ನನಗೆ ಆಕ್ಚುಲಿ ಒಂದು ಬೇಜಾರ ಏನಂದ್ರೆ, ಈಗ ಪಬ್ಲಿಕ್ ಅಲ್ಲಿ ಪೇ ಮಾಡಿ ನಾವು ಇದ್ ಮಾಡ್ಕೊಳ್ತೀವಿ, ಅಂದ್ರೆ ಪೇ ಅಂಡ್ ಯೂಸ್ ಅಂತ ಟಾಯ್ಲೆಟ್ ನ ಯೂಸ್. ಹೌದು, ಟಾಯ್ಲೆಟ್ ಯೂಸ್. ಹಾ, ಯೂಸ್ ಮಾಡ್ತೀವಿ. ಕೆಲವೊಂದ್ಸಲ ಈ ಪೇ ಮಾಡಿದ್ರು ಕೂಡ ಅದ್ರೊಳಗಡೆ ವಾಶ್ರೂಮ್ ಹೋಗಕ್ ಆಗಲ್ಲ, ಅಷ್ಟು ಕೆಟ್ಟದಾಗಿ ಇಟ್ಕೊಂಡಿರ್ತಾರೆ. ಅದು ಯಾರಾದ್ರೂ ಅದ್ರ ಸಂಬಂಧಪಟ್ಟವರು ಕೇರ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ಅಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಎಲ್ಲಾ ಕಡೆ ನೋಡ್ತೀವಿ, ಸ್ವಲ್ಪ ಇದೇ ಇರುತ್ತೆ. ಹೌದು, ಇದೊಂದು ನಿಜವಾಗ್ಲೂ ದೊಡ್ಡ ಸಮಸ್ಯೆ. ಇದು ಎಲ್ಲಾ ನಗರಗಳಲ್ಲೂ ಸಮಸ್ಯೆ ಇದೆ. ಇದ್ರ ಕುರಿತ ಕೂಡ ನಾವು ಮಂಗಳೂರಿನಲ್ಲಿ ಸ್ವಲ್ಪ ಗಮನ ಹರಿಸಿದ್ದೇವೆ. ನಾವು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೇವೆ, ಸ್ವಚ್ಛತೆಗೆ ಗಮನ ಕೊಡಬೇಕು. ಪೇಮೆಂಟ್ ಜನ ಮಾಡ್ತಾ ಇದ್ದಾರೆ, ಸರ್ಕಾರ ಕೂಡ ಖರ್ಚು ಮಾಡ್ತಾ ಇದೆ, ಆದರೆ ಅದಕ್ಕೆ ಬೇಕಾದಂಥ ಒಂದು ಅಟೆನ್ಷನ್ ಇಲ್ಲದೆ ಇರೋದು ಈ ಸಮಸ್ಯೆ. ಪಾಲಿಕೆಗಳ ಗಮನವನ್ನು ಸೆಳಿತಾ ಇರಬೇಕು, ಸರ್ಕಾರದ ಗಮನವನ್ನು ಸೆಳಿತಾ ಇರಬೇಕು, ಮತ್ತು ಆ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು. ನಮ್ಮಲ್ಲೇ ಟಾಯ್ಲೆಟ್ ಅಥವಾ ವಾಶ್ರೂಮ್ ಅಂತ ಹೇಳಿದರೆ ಅದು ಒಂಥರ ತಿರಸ್ಕಾರ ಭಾವನೆ ಇದೆ, ಯಾಕಂದ್ರೆ ಮೊದಲಿಂದ ಹಾಗೆ ನೋಡಿ ನೋಡಿ. ಆದರೆ ಇನ್ನು ಮೇಲೆ ಏನು ನಾವು ಏರ್ಪೋರ್ಟ್ಗಳಲ್ಲೆಲ್ಲ ನೋಡ್ತೇವೆ, ಸ್ವಚ್ಛವಾದಂಥದ್ದು ಅಂಥದ್ದು ಬಂದರೆ ಒಂದು ಸಲ ಅಭ್ಯಾಸ ಆದರೆ ಅದು ಸರಿ ಹೋಗ್ತದೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು, ಆದರೆ ಬಹಳ ಸಂತೋಷ ಜನ ಈ ಥರ ಒಂದು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅನ್ನೋದು. ತುಂಬ ಸಂತೋಷ. ಹಾಗೆ ನಿಮ್ಮ ಸ್ವಚ್ಛ ಮಂಗಳೂರು ಕಾರ್ಯಕ್ರಮದಲ್ಲಿ ತುಂಬ ಆಕರ್ಷಣೀಯವಾಗಿರುವಂಥದ್ದು ಅಂತಂದರೆ, 3 ಮಡಿಕೆ 1 ಸಾಧನ, ಏನಿದು ದಯವಿಟ್ಟು ತಿಳಿಸಿ ಸ್ವಾಮೀಜಿ. ಅದಕ್ಕಿಂತ ಮೊದಲು ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ವಿಷಯವನ್ನು ಹೇಳಿಬಿಡ್ತೇನೆ. ನಾವು ಮೊದಲು ಒಂದು 2 ವರ್ಷಗಳ ಕಾಲ ಕೇವಲ ಶ್ರಮದಾನವನ್ನು ಮಾಡಿದ್ವಿ, ನಗರದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ
ಶ್ರಮದಾನವನ್ನು ಕೈಗೊಂಡಿದ್ವಿ. ಅದು ತುಂಬ ಜನರು ಅದನ್ನು ಇಷ್ಟಪಟ್ಟರು. ಕೊನೆಗೆ ಸ್ವಯಂ ಆಗಿ ಒಂದು 100 ಅಧಿಕ ಸಂಘಟನೆಗಳು ಸ್ವಯಂ ಸ್ಫೂರ್ತಿಯಿಂದ, ನಾವು ಯಾರನ್ನು ಈ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ಅಂತ ಆಹ್ವಾನ ಕೊಟ್ಟದ್ದಿಲ್ಲ, ಯಾರ ಹತ್ರ ಕೂಡ ಹಣ ಕೇಳಿದ್ದಿಲ್ಲ, ಹಣವೂ ತಂತಾನೆ ಬಂದಿದೆ ಜನರು. ಸೊ ಜನ ಮತ್ತು ಧನ ಒಟ್ಟಿಗೆ ನಾವು ಬಂದಿದೆ. ನಾವು ಏನು ಮಾಡಿದ್ವಿ ಅಂದರೆ 100 ಸಂಘಟನೆಗಳು ನಮ್ಮ ಒಟ್ಟಿಗೆ ಬಂದಾಗ 50 ತಂಡಗಳನ್ನ ರೂಪಿಸಿಕೊಂಡು ಮಂಗಳೂರಲ್ಲಿ ನಾವು 2016 ಮತ್ತು 2017 ಸಾಲಿನಲ್ಲಿ ಸುಮಾರು 500 ಕಾರ್ಯಕ್ರಮಗಳನ್ನು ಶ್ರಮದಾನಗಳನ್ನು ಮಾಡಿದ್ದೇವೆ. ನಂತರ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಮನೆ ಭೇಟಿ ಮಾಡಿದ್ದೇವೆ. ಸುಮಾರು 20,000 ಮನೆಗಳನ್ನು ಸುಮಾರು 200 ಕಾರ್ಯಕ್ರಮಗಳ ಮೂಲಕ ಭೇಟಿ ಮಾಡಿದ್ದೇವೆ. ಈ ವರ್ಷದಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಕಳೆದ ವರ್ಷ ಮತ್ತು ಈ ವರ್ಷ ಮಂಗಳೂರು ಜಿಲ್ಲೆಯ 100 ಗ್ರಾಮಗಳಲ್ಲಿ ಮತ್ತು ಉಡುಪಿ ಜಿಲ್ಲೆಯ 100 ಗ್ರಾಮಗಳಲ್ಲಿ ಸುಮಾರು 2,000 ಶ್ರಮದಾನಗಳನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇದು ಕೇವಲ ಇಷ್ಟೇ ಆದರೆ ಸಾಲದು, ಮಕ್ಕಳ ಮನಸ್ಸಲ್ಲಿ ಬದಲಾವಣೆಯನ್ನು ತಂದರೆ ಮಾತ್ರ ನಿಜವಾದ ಬದಲಾವಣೆ. ಆ ಹಿನ್ನೆಲೆಯಲ್ಲಿ ನಾವು ಸುಮಾರು 130 ಶಾಲೆಗಳಲ್ಲಿ ಸ್ವಚ್ಛ ಮನಸ್ಸು ಅಂತ ಒಂದು 600 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮ. ಸೊ ಮಕ್ಕಳಲ್ಲಿ ಬದಲಾವಣೆ ಬಂದರೆ ಸಮಾಜದಲ್ಲಿ ಬದಲಾವಣೆ ಬರ್ತದೆ ಅಂತ ನಂಬಿಕೆ ಇಟ್ಕೊಂಡಿದ್ದೇವೆ. ಅದು ಈಗ ಇಲ್ಲದೆ ಇರ್ಬೋದು, ಇನ್ನೊಂದು 5 ವರ್ಷ ಹೋಗ್ಬೋದು, 10 ವರ್ಷ ಹೋಗ್ಬೋದು, ಅದರ ಪರಿಣಾಮ ಸಿಗ್ತದೆ. ಸ್ವಚ್ಛ ಮನಸ್ಸು ಅಂತ ಮಾಡಿದ್ದೇವೆ, 50 ಕಾಲೇಜುಗಳಲ್ಲಿ ಒಂದು 50 ಸೆಮಿನಾರ್ಗಳನ್ನು ಸ್ವಚ್ಛ ಸೋಚ್ ಅಂತ ಮಾಡಿದ್ದೇವೆ. ಸೊ ಒಟ್ಟು ಸ್ವಚ್ಛ ಗ್ರಾಮ, ಸ್ವಚ್ಛ ಸೋಚ್, ಸ್ವಚ್ಛ ಮನಸ್ಸು, ಭಾನುವಾರ ದಿವಸ ನಡೆಯುವಂಥ ಸ್ವಚ್ಛತಾ ಶ್ರಮದಾನ. ಈಗ 5ನೇ ಕಾರ್ಯಕ್ರಮ ಬಹಳ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ. ತಾವೇನು ಕೇಳಿದಿರಿ, 3 ಮಡಿಕೆ ಸಾಧನ, ಅದು ಬಹಳ ಒಂದು ಮುಖ್ಯವಾದಂಥ ನಮ್ಮ ಕಾರ್ಯಕ್ರಮ ಈ ವರ್ಷ. ನಾವು ಸ್ವಚ್ಛತಾ ಜನಸಂಪರ್ಕ ಅಭಿಯಾನ 3 ಮಡಿಕೆ ಸಾಧನದ ಪ್ರಾತ್ಯಕ್ಷಿಕೆ ಅದರ ಹೆಸರು ಕೊಟ್ಟಿದ್ದೇವೆ. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಮಂಗಳೂರಿನ ಬೇರೆ ಬೇರೆ ಬಡಾವಣೆಗಳು 6-7 ಗಂಟೆವರೆಗೂ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆ ಬಡಾವಣೆಯಲ್ಲಿರುವಂಥ 50-100 ಜನರನ್ನು ಸೇರಿಸಿ ಈ ಮಡಿಕೆ ಸಾಧನವನ್ನು ನಾವು ಅಲ್ಲಿ ತೋರಿಸ್ತೇವೆ. ಇದರೊಳಗೆ ಏನು ಮಾಡ್ಬೋದು ಅಂತ ಹೇಳಿದರೆ, ಮನೆಯ ಹಸಿ ಕಸವನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೋದು ಮನೆ ಮಟ್ಟದಲ್ಲಿ. ಇವತ್ತು ಪಾಲಿಕೆಗೆ ದೊಡ್ಡ ಸಮಸ್ಯೆ ಆಗಿದೆ, ಎಲ್ಲ ಪಾಲಿಕೆಗಳಿಗೂ ನಗರಸಭೆಗಳಿಗೂ ಏನು ಅಂತ ಹೇಳಿದರೆ ಕಸ ವಿಲೇವಾರಿ ಸಮಸ್ಯೆ. ಅದರೊಳಗೆ ಪ್ರಮುಖವಾಗಿ ಹಸಿ ಕಸದ ಸಮಸ್ಯೆ, ಯಾಕಂದರೆ ಮಾರನೇ ದಿವಸ ಅದು ವಾಸನೆ ಬಂದುಬಿಡ್ತದೆ. ಆದ್ದರಿಂದ ನಾವು ಕಳೆದ ವರ್ಷ ಒಂದು 20,000 ಮನೆಗಳನ್ನು ಭೇಟಿ ಮಾಡಿದಾಗ ಹಲವಾರು ಜನ ನಮಗೆ ಏನು ಪ್ರಾಬ್ಲಮ್ಸನ್ನು ಹೇಳ್ತಿದ್ರು ಅಂತ ಹೇಳಿದರೆ, ನಾವು ಸೆಗ್ರಿಗೇಷನ್ ಬಗ್ಗೆ ಒತ್ತು ಕೊಡ್ತಿದ್ವಿ, ಅವಾಗ ಹೇಳ್ತೀವಿ ನಾವು ಸೆಗ್ರಿಗೇಷನ್ ಮಾಡಿಕೊಡ್ತೇವೆ, ಆದರೆ ಅಲ್ಲಿ ಅದನ್ನು ಕಲೆಕ್ಟ್ ಮಾಡೋರು ಒಟ್ಟಿಗೆ ಸೇರಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಮತ್ತು ನಮ್ಮ ಊರಲ್ಲಿ ಕೂಡ ನೀವು ಬೇರೆ ಬೇರೆ ನಗರಗಳಲ್ಲಿ ನೋಡ್ಬೋದು, ಅದನ್ನು ಒಂದು ಕಡೆಗೆ ಹೋಗಿ ಡಂಪ್ ಮಾಡ್ತಾ ಇದ್ದಾರೆ. ಸೊ ಡಂಪ್ ಮಾಡೋದ್ರಿಂದ ಅಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಜಲಮಾಲಿನ್ಯ ಆಗ್ತಾ ಇದೆ, ವಾಯುಮಾಲಿನ್ಯ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಏನಾದರೂ ಕಂಡುಹಿಡಬೇಕು ಅಂತ ಯೋಚನೆ ಮಾಡಿ ಅವೈಲೇಬಲ್ ಇರುವಂಥ ಬೇರೆ ಬೇರೆ ಸಾಧನಗಳನ್ನು ನಾವು ನೋಡಿದ್ವಿ. ಪೈಪ್ ಕಾಂಪೋಸ್ಟ್ ಆಗಿರ್ಬೋದು, ಅಥವಾ ಬಯೋಬಿನ್ಸ್ ಆಗಿರ್ಬೋದು, ಅಥವಾ ನಮ್ಮ ಬಯೋಗ್ಯಾಸ್ ಸಣ್ಣ ಸಣ್ಣ ಡಿವೈಸಸ್ಗಳಿದೆ ಅದನ್ನು ನೋಡಿದ್ದೇವೆ. ಗೊಬ್ಬರ ಮಾಡುವಂಥದ್ದು ಮೆಷಿನರೀಸನ್ನು ನೋಡಿದ್ದೇವೆ. ಮತ್ತು ನಮಗೆ ಕೊನೆ ಕಂಡದ್ದು ಒಂದು 3 ಮಡಿಕೆಯ ಒಂದು ಸಾಧನ. ಆ ಮಡಿಕೆ ಹೇಗಿರ್ತದೆ ಅಂತ 3 ಲೇಯರ್ ಇರ್ತದೆ, 3 ಮಡಿಕೆಗಳಿರ್ತದೆ. ಒಂದ್ರ ಮೇಲೆ ಒಂದು ಕೆಳಗಿನ ಮಡಿಕೆ ಕ್ಲೋಸ್ ಆಗಿರ್ತದೆ, ಮೇಲಿನ 2 ಮಡಿಕೆಗೆ ಹೋಲ್ಸ್ ಇರ್ತದೆ ಮತ್ತು ಅದಕ್ಕೊಂದು ಕ್ಯಾಪ್ ಇರ್ತದೆ. ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಈಗ ಮಂಗಳೂರಲ್ಲಿ 1,000 ಮನೆಗಳಿಗೆ ಅದನ್ನು ಕೊಟ್ಟಿದ್ದೇವೆ. 1,000 ಮನೆಗಳಿಗೆ ಸುಮಾರು 990 ಮನೆಗಳಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ. ಹೋದ ವರ್ಷ 300 ಕೊಟ್ಟಿದ್ವಿ, 300 ಮನೆಗಳಲ್ಲಿ ಸುಮಾರು 295 ಮನೆಗಳಲ್ಲಿ ಸಕ್ಸಸ್ ಆಗಿದೆ. ಅಂದರೆ ಅದರ ಸಕ್ಸಸ್ ರೇಟ್ 99% ಸಕ್ಸಸ್ ರೇಟ್ ನೋಡೋದಾದರೆ. ಈ ವರ್ಷ 1,000 ಮನೆಗಳು ಕೊಟ್ಟಿದ್ದೇವೆ. ಅದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಆ 3 ಮಡಿಕೆ ಒಂದ್ರ ಮೇಲೆ ಒಂದಿಟ್ಟು ಮೊದಲ ಮಡಿಕೆಗೆ ಸ್ವಲ್ಪ ತೆಂಗಿನ ನಾರನ್ನು ಕೊಡ್ತಾ ಇದ್ದೇವೆ ನಾವೇ, ಒಂದು ವರ್ಷಕ್ಕೆ ಆಗುವಷ್ಟು. ಆ ತೆಂಗಿನ ನಾರನ್ನು ಅದ್ರ ಮೇಲೆ ಹಾಕಿ ನೀವು ಕಸ ಹಾಕ್ತಾ ಹೋಗೋದು. ಒಂದು ದಿವಸದ ಕಸ ಹಾಕಿದ್ರೆ ಮತ್ತೆ ರಾತ್ರಿ ಅದು ತೆಂಗಿನ ನಾರು ಹಾಕಬೇಕು, ಮಾರನೇ ದಿವಸ ಕಸ ಹಾಕ್ತೀರಿ ರಾತ್ರಿ ಮತ್ತೆ ತೆಂಗಿನ ನಾರು ಹಾಕಬೇಕು. ಈ ರೀತಿ ಮಾಡ್ತಾ ಹೋದರೆ 5-6 ಜನರ ಕುಟುಂಬರು ಇದ್ದರೆ ಆ ಮೊದಲ ಮಡಿಕೆ ತುಂಬಲಿಕ್ಕೆ, ಮೊದಲನೇ ಟಾಪಲ್ಲಿರುವಂಥ ಮಡಿಕೆ ತುಂಬಲಿಕ್ಕೆ ಸುಮಾರು 1 ಬೇಕಾಗ್ತದೆ. ಅದನ್ನು ಎತ್ತಿ ನೀವು ಮಧ್ಯದಲ್ಲಿ ಇಡಬೇಕು, ಮಧ್ಯದ ಮಡಿಕೆಯನ್ನು ಮತ್ತೆ ಮೇಲೆ ಇಡಬೇಕು. ಅದನ್ನು ಮತ್ತೆ ಇದು ಯಥಾ ಪ್ರಕಾರ ತೆಂಗಿನಾರು ಹಾಕೋದು, ಕಸ ಹಾಕೋದು, ತೆಂಗಿನಾರು ಹಾಕೋದು, ನಿಮ್ಮ ಹಸಿ ಕಸ. ಹಸಿ ಕಸ ಅಂದರೆ ಅಡುಗೆ ಮನೆಯಿಂದ ಬರುವಂಥದ್ದು, ಪ್ರಮುಖವಾಗಿ ತರಕಾರಿ ಕಟ್ ಮಾಡಿದ್ದಿರ್ಬೋದು, ಹಣ್ಣಿನ ಸಿಪ್ಪೆಗಳಿರ್ಬೋದು, ಊಟವಾದ ಬಳಿಕ ಉಳಿದಂಥ ಪದಾರ್ಥಗಳೇ ಇರ್ಬೋದು, ಪಲ್ಯ ಇರ್ಬೋದು, ಅನ್ನ ಇರ್ಬೋದು. ಇಷ್ಟು ಇದ್ರೊಳಗೆ ಏನಂದ್ರೆ ರಸಂ ಮತ್ತು ಸಾಂಬಾರ್ ಮಾತ್ರ ಹಾಕ್ಲಿಕ್ಕಿಲ್ಲ, ಅದನ್ನು ಕೂಡ ಸೋಸಿ ನೀವು ಗಟ್ಟಿ ಪದಾರ್ಥವನ್ನು ಹಾಕ್ಬೋದು, ನೀರಿನ ಅಂಶವನ್ನು ಸಿಂಕ್ಗೆ ಹಾಕಿಬಿಡ್ಬೋದು ಅದರೊಳಗೆ. ಸೊ ಅದನ್ನು ಹಾಕಿದರೆ ಇಲ್ಲಿ ಇದರೊಳಗೆ ಗೊಬ್ಬರವಾಗ್ತದೆ. ಹೇಗೆ ಗೊಬ್ಬರ ಆಗ್ತದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದರೊಳಗೆ ಏನು ಹಾಕೋದಿಲ್ವಾ, ಅದರೊಳಗೆ ನಾವು ಕಸ ಹಾಕ್ಲಿಕ್ಕೆ ಆರಂಭ ಮಾಡಿದ ಮೇಲೆ 7-8 ದಿವಸ ಅಥವಾ 10 ದಿವಸಕ್ಕೆ ಒಂದು ಹುಳ ಲಾರ್ವ ಒಂದು ತಯಾರಾಗ್ತದೆ ಅದರೊಳಗೆ. ಅದು ನಿಸರ್ಗದಲ್ಲಿ ಆ ವ್ಯವಸ್ಥೆ ಇದೆ, ಏನೇ ನೀವು ಹಾಕಿದ್ರು ಕೂಡ ಅದನ್ನು ಡಿಕಂಪೋಸ್ ಮಾಡುವಂಥ ವ್ಯವಸ್ಥೆ ನಿಸರ್ಗದಲ್ಲಿ ಭಗವಂತನೇ ಮಾಡಿದ್ದಾನೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಆ ಮಡಿಕೆಯಲ್ಲಿ ಕೊಟ್ಟಿದ್ದೇವೆ. ಉದಾಹರಣೆಗೆ ಅದರೊಳಗೆ ತುಂಬ ವೆಟ್ ಇದ್ರೆ ಹುಳ ಆಗಲ್ಲ, ಆದ್ರಿಂದ ಅದಕ್ಕೆ ಒಂದು ಹೋಲ್ಸ್ ಕೊಟ್ಟಿದ್ದೀವಿ ನೋಡಿ, ನೀರಿನಂಶ ಇದ್ರೆ ಕೆಳಗಿಳಿದು ಹೋಗ್ತದೆ. ಆಮೇಲೆ ಅದರೊಳಗೆ ಒಂದು ತೆಂಗಿನ ನಾರು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ನೀರಿನಂಶವನ್ನು ತೆಂಗಿನ ನಾರು ಅಬ್ಸಾರ್ಬ್ ಮಾಡ್ತದೆ. ಹೀಗಾಗಿ ಆ ಹುಳಕ್ಕೆ ಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಮತ್ತೆ ಮೇಲೆ ಆ ಟಾಪಲ್ಲಿ ಆ ಲಿಡ್ ಇದೆ ಆ ಮಡಿಕೆಗೆ, ಅದರ ಹೋಲ್ಸ್ ಇದೆ, ಆಕ್ಸಿಜನ್ ಇದೆ. ಆಕ್ಸಿಜನ್ನು ಮತ್ತು ಈ ಥರ ವಾತಾವರಣ ಆದರೆ ಅದರೊಳಗೆ ಒಂದು ಹುಳ ಆಗ್ತದೆ. ಅದು ನೀವು ಯೂಟ್ಯೂಬಲ್ಲೆಲ್ಲ ಕೂಡ ಹೊಡೆದು ನೋಡ್ಬೋದು, ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ ಸಿಗ್ತದೆ. ಅದು ತುಂಬ ಒಂದು ಪರಿಸರಕ್ಕೆ ಬೇಕಾದಂಥ ಒಂದು ಜೀವಿ ಅದು.
ಅದು ಏನು ಮಾಡ್ತಂದರೆ ಅದರ ಕೆಲಸ ಏನು ಅಂದರೆ 8-10 ದಿವಸಕ್ಕೆ ಆಟೋಮೆಟಿಕಲಿ ಉತ್ಪಾದನೆ ಆಗ್ತದೆ, ಅದರ ಹೊರಗಿನ ತಂದು ಹಾಕೋಕತ್ತಿಲ್ಲ. ಅದು ತಿಂದು 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 ಡಿಕಾಂಪೋಸ್ ಮಾಡ್ತದೆ. ಡಿಕಾಂಪೋಸ್ ಮಾಡಿದ ಮೇಲೆ ಒಂದು ತಿಂಗಳು ಆಗೋವರೆಗೆ ನಿಮ್ಮ ಎಲ್ಲ ಕಸವು ಕೂಡ ಅದರೊಳಗೆ ಗೊಬ್ಬರವಾಗಿರ್ತದೆ. ಯಾವ ರೀತಿ ಗೊಬ್ಬರ ಆಗಿರ್ತದೆ ಅಂದರೆ ಚಹಾ ಪುಡಿ ಇರ್ತದಲ್ಲ ಅದೇ ರೀತಿ ಗೊಬ್ಬರ ಆಗ್ತದೆ. ಆ ಹುಳ ಎಲ್ಲಿ ಹೋಗ್ತದೆ ಅಂತ ಕೇಳ್ಬೋದು. ಆ ಹುಳಕ್ಕೆ ವಯಸ್ಸು ಆಯುಷ್ ಇರೋದು ಸುಮಾರು 25-30 ದಿವಸ ಅಥವಾ 35 ದಿವಸ, ಒಂದು ತಿಂಗಳು ಮಾತ್ರ ಬದುಕ್ತದೆ. ಅಂದರೆ ಅದರ ಕೆಲಸ ಮಾಡಿದ ಮೇಲೆ ಅದು ಅದರೊಳಗೆ ಸತ್ತೋಗ್ತದೆ, ಅದು ಕೂಡ ಗೊಬ್ಬರವಾಗ್ತದೆ. ಸೊ ನಾನೀಗ ಹೇಳಿದೆ ನಿಮಗೆ, ಮೊದಲನೇ ಮಡಿಕೆ ತುಂಬಿದ ಮೇಲೆ ಮಧ್ಯದಲ್ಲಿ ಇಡಬೇಕು, ಮಧ್ಯದ ಮಡಿಕೆಯನ್ನು ಮೇಲೆ ಇಟ್ಟು ಮತ್ತೆ ಮಾಡ್ತಾ ಹೋಗಬೇಕು. ಇವೆರಡೂ ತುಂಬಿದಾಗ ನೀವು ನೋಡಿದಾಗ, ಮೊದಲನೇ ಎರಡನೇ ಮಡಿಕೆ ಕೂಡ ಟಾಪಲ್ಲಿ ತುಂಬಿದಾಗ ಕೆಳಗಿನ ಮಡಿಕೆ ಸಂಪೂರ್ಣವಾಗಿ ಗೊಬ್ಬರವಾಗಿರ್ತದೆ. ಅದು ಗೊಬ್ಬರ ಒಂದು ವೇಳೆ ಆಗಲಿಲ್ಲ ಅಂದರೆ, ಉದಾಹರಣೆಗೆ ಮಾಂಸಾಹಾರದ ತ್ಯಾಜ್ಯವನ್ನು ಹಾಕಿದವ್ರಿಗೆ ಬೋನ್ಸ್ ಎಲ್ಲ ಇದ್ದವ್ರಿಗೆ ಕೆಳಗಿನ ಮಡಿಕೆಗೆ ಅದು ಸುರಿಬೇಕಾಗ್ತದೆ. ಇಲ್ಲಾಂದರೆ ವೆಜಿಟೇರಿಯನ್ಸ್ ಇದ್ದರೆ ಅದು ಎರಡನೇ ಮಡಿಕೆಯಲ್ಲಿ ಗೊಬ್ಬರ ಆಗಿರ್ತದೆ. ಇದರೊಳಗೆ ಪ್ರಶ್ನೆ ಏನು ಬರ್ತದೆ ಅಂತಂದರೆ, ವಾಸನೆ ಬರುವುದಿಲ್ವಾ ಅಂತ. ಖಂಡಿತವಾಗಿಯೂ ವಾಸನೆ ಬರುವುದಿಲ್ಲ, ಅದರೊಳಗೆ ವಾಸನೆ ಬರುವುದಿಲ್ಲ. ಯಾತಕ್ಕೆ ಅಂತ ವಾಸನೆ ಬರುವುದಿಲ್ಲ ಅಂತ ಹೇಳಿದರೆ, ಲಾಜಿಕ್ ಹೇಳೋದಾದರೆ, ವಾಸನೆ ಇರುವಂಥದ್ದು ಆಹಾರ ಪದಾರ್ಥಕ್ಕಲ್ಲ, ಅದರೊಳಗಿರುವಂಥ ನೀರಿನಂಶಕ್ಕೆ. ಆ ನೀರಿನಂಶವನ್ನು ಅಬ್ಸಾರ್ಬ್ ಮಾಡುವಂಥ ವ್ಯವಸ್ಥೆ ಆ ಒಂದು ಆ ಮಡಿಕೆ, ಆ ಮಣ್ಣಿನ ಮಡಿಕೆ ಆದ್ದರಿಂದ ಅದು ಅಬ್ಸಾರ್ಬ್ ಮಾಡ್ತದೆ. ತೆಂಗಿನಾರ ಅಬ್ಸಾರ್ಬ್ ಮಾಡ್ತದೆ ಮತ್ತು ಆ ಹೋಲ್ಸ್ ಇದೆ, ಆ ಹೋಲ್ಸ್ದಿಂದ ನೀರು ಕೆಳಗೆ ಹೋಗ್ತದೆ. ಹೀಗಾಗಿ ಅದರೊಳಗೆ ವಾಸನೆ ಬರುವಂಥ ಒಂದು ಪ್ರಮೇಯ ಇಲ್ಲ. ಇನ್ನು ಆ ಹುಳುಗಳು ಏನಾದರೂ ಮಾಡ್ತಾವ ಅಂತ ಕೇಳಿದರೆ, ಖಂಡಿತವಾಗಿ ಏನೂ ಮಾಡಲ್ಲ, ಹುಳುಗಳು ಏನೂ ಮಾಡಲ್ಲ. ತುಂಬ ನೇಚರ್ ಫ್ರೆಂಡ್ಲಿ ಹುಳುಗಳವು. ನೀವು ಯಾರಿಗಾದರೂ ಆಸಕ್ತಿ ಇದ್ದರೆ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ ಹೊಡೆದ್ರೆ, ಅಮೆರಿಕಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಅದೊಂದು ಇಂಡಸ್ಟ್ರಿಯನ್ನೇ ಮಾಡಿದ್ದಾರೆ. ಅದು ಈ ಕೋಳಿಗಳಿಗೆ ಆಹಾರ, ಮೀನುಗಳಿಗೆ ಆಹಾರವನ್ನಾಗಿ ಕೂಡ ಅವರು ಯೂಸ್ ಮಾಡ್ತಾರೆ ಅದನ್ನೇ. ಸೊ ಹೀಗಾಗಿ ಒಂದು ಹಸಿಕಲ್ ಸಮಸ್ಯೆ ಸಾಲ್ವ್ ಆಗ್ತದೆ. ನಾವು ಮಂಗಳೂರಿನಲ್ಲಿ ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಹಸಿ ಕಸವನ್ನು ಮನೆಯಲ್ಲಿ ಮಾಡಲಿಕ್ಕೆ ಹೆಚ್ಚು ಜನರಿಗೆ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಆ ಮಡಿಕೆ ಸಾಧನಕ್ಕೆ ಒಂದು 2,000 ರೂಪಾಯಿ, ನಾವು ಮಂಗಳೂರಲ್ಲಿ 500 ರೂಪಾಯಿಗೆ ಅದನ್ನು ಕೊಡ್ತಾ ಇದ್ದೇವೆ ಪ್ರಮೋಷನ್ಗೋಸ್ಕರ. ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಹರ್ಷಿತಾ ಅಂತ ಮಂಗಳೂರಿನಿಂದನೇ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡೋಣ. ಹಾ ನಮಸ್ಕಾರ ಹರ್ಷಿತಾ, ಪ್ರಶ್ನೆ ಕೇಳಿ ಕಾರ್ಯಕ್ರಮ. ನಮಸ್ತೆ ಮ್ಯಾಮ್, ನನ್ನಲ್ಲಿ ಎರಡು ಪ್ರಶ್ನೆ ಇದೆ ಮ್ಯಾಮ್. ಒಂದು ಪ್ರಶ್ನೆ, ನಾನು ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಿರೋದು, ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವೊಂದು ಬೋರ್ಡ್ ಹಾಕಿದ್ವಿ, ಅಂದ್ರೆ ವಾರಿಗೆ ಹೋಗುವಾಗ ಹೊರಗಿಡಿ ನಿಮ್ಮ ಪಾದರಕ್ಷೆ, ಅದು ರೋಗಿಗಳಿಗೆ ಸುರಕ್ಷೆ ಅಂತ. ಕೆಲವೊಂದು ವ್ಯಕ್ತಿ ಹೇಗಿರ್ತಾರಂದ್ರೆ, ಎಷ್ಟು ರೆಸ್ಪಾನ್ಸಿಬಲ್ ತರ ಇರ್ತಾರಂದ್ರೆ, ಮೇಡಮ್ ನೀವು ಅಲ್ಲಿ ಪಾದರಕ್ಷೆ ಅಂತ ಹಾಕಿ ಚಪ್ಪಲಿಯ ಫೋಟೋ ಹಾಕಿದ್ದೀವಿ, ನಾವು ಶೂ ಹಾಕಿಕೊಂಡು ಬಂದಿದ್ದೇವೆ, ಏನ್ ಮಾಡೋದು, ಅದಕ್ಕೆ ನಾವು ಹಾಕೊಂಡು ಬಂದ್ವಿ ಅಂತ ಹೇಳ್ತಾರೆ. ಇದು ಹೈಟ್ ಆಫ್ ಸ್ಟುಪಿಡಿಟಿ ಅಂತ ನಾನು ಅನ್ಕೊಳ್ತೀನಿ ಮ್ಯಾಮ್. ಒಂದು ಪ್ರಶ್ನೆ ಅದು, ಆ ತರ ವ್ಯಕ್ತಿಗಳು ನಾವು ಫೇಸ್ ಮಾಡಿದಾಗ ಅವ್ರಿಗೆ ನಾವು ಸ್ವಚ್ಛ ಭಾರತ್ ಬಗ್ಗೆ ಹೇಗೆ ತಿಳಿ ಹೇಳೋದಕ್ಕೆ ಸಾಧ್ಯ ಇದೆ, ಇದು ಮಾಡೋದು ಆ ರೀತಿಯ ವ್ಯಕ್ತಿ. ಓಕೆ ಕೇಳಿ ಕೇಳಿ, ಎರಡನೇ ಪ್ರಶ್ನೆ. ಒಂದು ಪ್ರಶ್ನೆ ಅದು ಮ್ಯಾಮ್. ಇನ್ನೊಂದು ಪ್ರಶ್ನೆ, ರೀಸೆಂಟ್ಲಿ ಮಂಗಳೂರಲ್ಲಿ ಒಂದು ಪಿಜಿ, ಹೊಸ ಪಿಜಿ, ಕೆಲವರು ಹೇಳ್ತಾರೆ ವಿದೌಟ್ ಲೈಸೆನ್ಸ್ ಅಂತ, ಅದರ ಬಗ್ಗೆ ಡಿಟೇಲ್ಸ್ ಇಲ್ಲ. ಆದ್ರೆ ಅಲ್ಲಿ ಡ್ರೈನೇಜ್ ಲೀಕೇಜ್ ಆಗಿತ್ತು, ಯೂಸ್ಡ್ ಸ್ಯಾನಿಟರಿ ಪ್ಯಾಡ್ ಅನ್ನ ಬೇಕಾಬಿಟ್ಟಿಯಾಗಿ ಹೊರಗಡೆ ಡಿಸ್ಪೋಸ್ ಮಾಡ್ತಿದ್ರು. ಇದ್ರ ಬಗ್ಗೆ ಕೆಲವೊಂದು ಇಲಾಖೆಯವರ ಗಮನ ತಂದಾಗ, ಎಸ್ಪೆಷಲಿ ಪೊಲೀಸ್ ಇಲಾಖೆ ಗಮನ ತಂದಾಗ, ಅವರು ಯಾವ ತರ ಮಾತಾಡ್ತಾರೆ ಅಂದ್ರೆ, ನಾವು ಅದ್ರ ಬಗ್ಗೆ ಕನ್ಸರ್ನ್ ಅಲ್ಲ, ನೀವು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರಿಗೆ ಹೇಳಿ, ಕಾರ್ಪೊರೇಷನ್ ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ, ನೀವು ಪೊಲೀಸ್ ಇಲಾಖೆಗೆ ಹೇಳಿ ಅಂತ ಹೇಳ್ತಾರೆ. ಓಕೆ, ಯಾರು ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಹರ್ಷಿತಾ ಅವರೇ, ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಇದೆ. ಏನಂದರೆ, ಈಗ ನೀವು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡೋ ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕೆಂದರೆ ಅದನ್ನು ಆಲ್ರೆಡಿ ನೀವು ಹೇಳಿದ್ರಿ, ಆ ರೀತಿಯ ಪ್ಯಾಡ್ಗಳನ್ನ ಯೂಸ್ ಮಾಡೋದ್ರಿಂದ ಬಹಳ ತೊಂದರೆ ಆಗುತ್ತೆ ಅಂತ. ಅದ್ರ ಬದಲು ಏನು ಮಾಡಬಹುದು ಅಂತ ಹೇಳ್ತೀರಿ ನೀವು? ಅಂದ್ರೆ ಮ್ಯಾಮ್, ಬೀಂಗ್ ಅ ಸೈಕಾಲಜಿಸ್ಟ್, ನಾನು ಒಂದು ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡುವಾಗ ನಾನು ಒಂದೇ ಹೇಳೋದು ಮ್ಯಾಮ್ ಹುಡುಗಿಯರಿಗೆ, ನಮ್ಮ ನಾವು ಕ್ಲೋಸ್ ಕ್ಲೀನ್ ಆಗಿ ಹೈಜಿನಿಕ್ಸ್ ಆಗಿ ಡಿಸ್ಪೋಸ್ ಮಾಡ್ಲಿಕ್ಕೆ ನಮ್ಗೇನೆ ಕಷ್ಟ ಆದ್ರೆ, ಅದನ್ನ ತಕೊಂಡು ಹೋಗುವ ಕಾರ್ಪೊರೇಷನ್ ವರ್ಕರ್ಸ್ ಅವ್ರಿಗೆ ಎಷ್ಟು ತೊಂದರೆ ಹರಾಸ್ಮೆಂಟ್ ಆಗ್ಬಹುದು. ತೊಂದರೆ ನಮಗೆ, ನಮ್ಮದೇ ಟೇಕ್ ಕೇರ್ ಮಾಡ್ಲಿಕ್ಕೆ ಆಗದಿದ್ರೆ ಅವ್ರು ಯಾಕೆ ಮ್ಯಾಮ್ ನಮ್ಮದು ಮಾಡ್ತಾರೆ? ಖಂಡಿತ ಅವ್ರ ಮನಸ್ಸೇ ಅಲ್ವಾ? ಖಂಡಿತ ಖಂಡಿತ, ಅದಕ್ಕೆ ಸಾಕಷ್ಟು ಬೇರೆ ಬೇರೆಯ ವಿಧಾನಗಳಿದೆ ನಮ್ಮಲ್ಲಿ. ಇದಕ್ಕೆ ಎಜುಕೇಶನ್ ಬೇಕಾಗಿಲ್ಲ, ನಮ್ಮ ಕ್ವಾಲಿಫಿಕೇಶನ್ ಬೇಕೇ, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಮಿನಿಮಮ್. ಖಂಡಿತ ಖಂಡಿತ, ಈ ರೀತಿ ಈಗ ನೀವು ಮಾತಾಡ್ತಾ ಇದ್ದೀರಲ್ಲ, ಈ ರೀತಿ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡ್ಬಿಟ್ರೆ ತೊಂದರೆನೇ ಬರೋದಿಲ್ಲ, ಸಮಸ್ಯೆನೇ ಇರೋದಿಲ್ಲ. ಸ್ವಚ್ಛ ಭಾರತ ಅಭಿಯಾನ ತುಂಬ ಚೆನ್ನಾಗಿ ಆಗುತ್ತೆ ಅಲ್ವಾ? ಸೊ ಕಡೆಯದಾಗಿ ಹರ್ಷಿತಾ, ಎಲ್ಲ ವೀಕ್ಷಕರು ಸಾಕಷ್ಟು ಜನ ನೋಡ್ತಾ ಇದ್ದಾರೆ, ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ? ಓಕೆ, ಕಟ್ ಆಯಿತು ಅಂತ ಅನಿಸುತ್ತೆ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಸಾರ್ವಜನಿಕರ ಪಾತ್ರ ಅಥವಾ ಮೂರು ಮಡಿಕೆ ಒಂದು ಸಾಧನ ಇರ್ಬೋದು ಅಥವಾ
ಮನೆಯಲ್ಲೇ ತಯಾರಿಸೋದಿರ್ಬೋದು, ಎಲ್ಲ ವೀಕ್ಷಕರಿಗೆ ಏನು ಒಂದು ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಿ ಸ್ವಚ್ಛತಾ ಅಭಿಯಾನದ ಬಗ್ಗೆ? ನಾವು ಇಷ್ಟು ದಿವಸವರೆಗೂ ಮಾಡ್ತಾ ಬಂದಿರೋದು ಶ್ರಮದಾನಗಳನ್ನು ಮಾಡಿದ್ದೇವೆ, ಅವೇರ್ನೆಸ್ಗಳನ್ನು ಮಾಡಿದ್ದೇವೆ. ಎಲ್ಲ ಜನರು ಶ್ರಮದಾನ ಮಾಡಬೇಕು, ಎಲ್ಲ ಜನರು ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಬಯಸೋದಿಲ್ಲ. ನಮ್ಮ ತ್ಯಾಜ್ಯ ನಮ್ಮ ಹೊಣೆ, ಸರ್ಕಾರ ಅದಕ್ಕೆ ಹೊಣೆ ಆಗೋದಿಲ್ಲ. ನಾವೇ ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಕಲಿಬೇಕು ಅಥವಾ ಸರ್ಕಾರದಲ್ಲಿ ವ್ಯವಸ್ಥೆಯಲ್ಲಿ ಕಲಿಸ್ಲಿಕ್ಕೆ ವ್ಯವಸ್ಥೆ ಇರಬೇಕಾಗಿತ್ತು. ನಾವು ಈಗ ಜನರಿಗೆ ಅದನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಮನೆ ಕಸವನ್ನು, ಹಸಿ ಕಸವನ್ನು ಮೂರು ಮಡಿಕೆ ಸಾಧನದಲ್ಲಿ ಹಾಕಿ ನೀವು ನಿರ್ವಹಿಸಿ. ಒಣ ಕಸವನ್ನು ನಾವು ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ 5,000 ಮನೆಗಳನ್ನು ಮಾಡ್ತಾ ಇದ್ದೇವೆ. ನಾವೇ ಅದನ್ನು ಕಲೆಕ್ಟ್ ಮಾಡಿ, ಅಂದರೆ ನಮ್ಮ ವಾಲಂಟಿಯರ್ಸ್ ಒಂದು ಸ್ವಚ್ಛ ಮಂಗಳೂರು ಫೌಂಡೇಶನ್ ಅಂತ ಮಾಡಿದ್ದಾರೆ, ಅದರಿಂದ ಕಲೆಕ್ಟ್ ಮಾಡಿ ಜನರಿಗೆ ಅದರಿಂದ ಆದಾಯವನ್ನು ತಂದುಕೊಡುವಂಥ ವ್ಯವಸ್ಥೆ. ಈಗ ಸರ್ಕಾರಕ್ಕೆ ಸುಮಾರು 700-800 ರೂಪಾಯಿ 1,000 ರೂಪಾಯಿ ಗಾರ್ಬೇಜ್ ಸೆಸ್ ಅಂತ ಏನು ಕಟ್ತಾ ಇದ್ದಾರೆ, ಅದರ ಬದಲಿಗೆ ಅವರು ಯಾವುದೇ ಹಣವನ್ನು ಶುಲ್ಕವನ್ನು ಕಟ್ಟೋ ಅಗತ್ಯ ಇಲ್ಲ. ಅದಕ್ಕೆ ನಾವು ಒಪ್ಪಂದ ಕೂಡ ಮಾಡ್ಕೊಂಡಿದ್ದೇವೆ ಮಹಾನಗರ ಪಾಲಿಕೆ ಒಟ್ಟಿಗೆ. ಯಾರು ಮನೆ ಕಸವನ್ನು ನಿರ್ವಹಿಸ್ತಾರೋ ಅವರಿಗೆ ನೀವು ಇದನ್ನು ವೇ ಆಫ್ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡ್ರೆ, ನಮಗೆ ಆ ಕಸವನ್ನು ಕೊಟ್ಟರೆ, ಒಣ ಕಸವನ್ನು ನಮಗೆ ಕೊಟ್ಟು ಹಸಿ ಕಸವನ್ನು ಮನೆಯಲ್ಲಿ ನಿರ್ವಹಿಸಿದ್ರೆ ಸುಮಾರು ಅವರಿಗೂ ಕೂಡ ಒಂದು 700-800 ರೂಪಾಯಿ 1,000 ರೂಪಾಯಿ ನಾವೇ ವಾಪಸ್ ಕೊಡ್ಲಿಕ್ಕಾಗ್ತದೆ. ಅದಕ್ಕೆ ನೀವು ಸ್ವಲ್ಪ ಮನಸ್ಸು ಮಾಡಬೇಕು, ಅಂದರೆ ಸ್ವಲ್ಪ ಮೈಂಡ್ ಸೆಟ್ ಅನ್ನು ಬದಲಾವಣೆ ಮಾಡಿಕೊಡ್ಬೇಕು. ಹೌದು, ಅಂದರೆ ನಿಮ್ಮ ಧ್ಯೇಯ ವಾಕ್ಯ ಹೇಳಿದ ಹಾಗೆ ಬಹಳ ಚೆನ್ನಾಗಿದೆ, ಎಲ್ಲರೂ ಮನಸ್ಸು ಮಾಡಬೇಕು ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಸ್ವಾಮೀಜಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಧನ್ಯವಾದ. ನಿಮಗೂ ಧನ್ಯವಾದ, ವೀಕ್ಷಕರಿಗೂ ಧನ್ಯವಾದ. ನಮಸ್ಕಾರ. ನಮಸ್ತೆ.